ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ನಮ್ಮ ಕಂಪನಿ ಇದು ನಮ್ಮ ಕಂಪನಿ ನಮ್ಮ ಕಂಪನಿ ಇದು ನಮ್ಮ ಕಂಪನಿ ಹೇಳಿ ಕಾರ್ಯಕ್ರಮ ನಮ್ ಕಂಪನಿ ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ

ಮೈಸೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಸಾಂಪ್ರದಾಯಿಕ ಆಹಾರಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಂಶೋಧನೆಗಳನ್ನು ನಡೆಸಿದೆ ಮತ್ತು ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ರೈತರೇ ಸ್ಥಾಪನೆ ಮಾಡ್ಕೋತಾ ಇರುವಂತಹ ರೈತ ಉತ್ಪಾದಕ ಸಂಸ್ಥೆಗಳು ಈ ತಾಂತ್ರಿಕತೆಗಳನ್ನು ಬಳಸಿಕೊಂಡು ಅವರದೇ ಆದಂತಹ ಉತ್ಪನ್ನಗಳನ್ನೇನಾದರೂ ಹೊರತರಬಹುದಾ ಸಿ ಎಫ್ ಟಿ ಆರ್ ಐ ಮೂಲಕ ಯಾವ ರೀತಿ ಈ ತಾಂತ್ರಿಕತೆಗಳನ್ನು ಪಡ್ಕೋಬಹುದು ಮತ್ತು ನೀವು ಯಾವ ರೀತಿ ಅವರ ನೆರವಿಗೆ ಬರ್ತೀರಿ ಒಟ್ಟಾರೆಯಾಗಿ ಸಾಂಪ್ರದಾಯಿಕ ಆಹಾರಗಳು ಅದಕ್ಕೆ ಸಂಬಂಧಪಟ್ಟಂತೆ ತಾವು ಅಭಿವೃದ್ಧಿಪಡಿಸಿರುವಂತಹ ತಾಂತ್ರಿಕತೆಗಳು ಅದನ್ನು ಅವರು ಪಡ್ಕೊಳ್ಳೋ ಬಗ್ಗೆ ಹೇಗೆ ಮತ್ತು ತನ್ಮೂಲಕ ಯಾವ ರೀತಿ ಅವರು ಅಭಿವೃದ್ಧಿ ಆಗ್ಬೋದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಡಾಕ್ಟರ್ ಚೇತನ್ ಅವರು ನಾನು ಈ ವಿಭಾಗ ಕೆಲಸ ಮಾಡೋದು ಸಾಂಪ್ರದಾಯಿಕ ಆಹಾರ ಅದೊಂದೇ ಅಲ್ಲ ಅದ್ರ ಜೊತೆಗೆ ಈ ಅನ್ವಯಿಕ ಪೋಷಣೆ ಅಥವಾ ಅಪ್ಲೈಡ್ ನ್ಯೂಟ್ರಿಷನ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕೆಲಸ ಮಾಡ್ತಿದ್ದೀವಿ ಅದರಲ್ಲಿ ಈ ಪೋಷಣೆಗೆ ಕೊರತೆ ಇರೋದು ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಏನಿದೆ ಅಂತೀವಿ ಅದನ್ನು ನಮ್ಮ ಸಾಂಪ್ರದಾಯಿಕ ಆಹಾರಕ್ಕೆ ಸೇರಿಸಿ ತಂತ್ರಜ್ಞಾನ ಥರ ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಡ್ತೀವಿ ಜಾಸ್ತಿ ನಾವು ಈ ಟೆಕ್ನಾಲಜೀಸ್ನ ಮಾರುಕಟ್ಟೆಗೆ ಬಿಡೋದು ನಮ್ಮ ಉದ್ಯಮಿಗಳಿಗೆ ಕೊಡ್ತಿದ್ದೀವಿ ಸೊ ಅದನ್ನು ಬಂದು ತೊಗೋಬೋದು ಈ ಫಾರ್ಮರ್ಸ್ ಟ್ರೈನಿಂಗ್ ಅಥವಾ ರೈತರಿಗೆ ತರಬೇತಿ ಕೊಡ್ತೀವಿ ಅದಕ್ಕೆ ಒಂದು ಸಪ್ರೇಟ್ ಆಗಿ ಒಂದು ವಿಭಾಗ ಇದೆ ಅದರಲ್ಲಿ ನಾವು ಈ ತರಬೇತಿನ ನಾವು ಉಚಿತವಾಗಿ ಕೊಡೋದಿಲ್ಲ ಬಟ್ ನೀವು ಯಾವುದಾದ್ರೂ ಈ ಗೌರ್ಮೆಂಟು ಪ್ರಾಯೋಜಿತ ಮಾಡಿರೋದು ಸ್ವಯಂ ಸಂಸ್ಥೆ ಅವರ ಕಡೆಯಿಂದ ಬಂದರೆ ಅವ್ರಿಗೆ ಖಂಡಿತವಾಗ್ಲಿ ನಾವು ಅದಕ್ಕೆ ಒಂದು ತರಬೇತಿ ಕೊಡ್ತೀವಿ ಉಚಿತವಾಗಿಲ್ದೇ ಹೋದ್ರು ಕಮ್ಮಿ ಶುಲ್ಕದಲ್ಲಿ ರೆಡಿ ಮಾಡಿ ಕೊಡ್ತೀವಿ ಸೊ ಇದರಲ್ಲಿ ನಮ್ದು ಒಂದು ಪ್ರತ್ಯೇಕ ಕಾರ್ಯಕ್ರಮ ರೈತರಿಗೆ ಅಂತ ಹೇಳಿದ್ರೆ ಒಂದು ದಿವಸದ ಒಂದು ತರಬೇತಿ ಕೊಡ್ತೀವಿ ಮೊದಲಾಗಿ ನಾನು ಏನೇನು ಮಾಡಿದೀವಿ ನಾವು ಈ ತಂತ್ರಜ್ಞಾನಗಳಲ್ಲಿಂದ ಒಂದು ಲಿಸ್ಟ್ ಹೇಳ್ತೀನಿ ಮೊದಲನೇದಾಗಿ ನಾವು ಇದಕ್ಕೆ ಕೆಲವು ಆರ್ ಎನ್ ಡಿ ಅದಕ್ಕೆ ನಾವು ಈ ಸಂಶೋಧನೆ ಮಾಡಿರೋದು ಈ ವಯಸ್ಕರಿಗೆ ಮತ್ತೆ ಈ ಹೆಣ್ಮಕ್ಳಿಗೆ ಚಿಕ್ಕ ಮಕ್ಕಳಿಗೆ ಅದನ್ನ ನಾವು ಏನಂತೀವಿ ಟಾರ್ಗೆಟ್ ಗ್ರೂಪ್ಸ್ ಅಂಥವ್ರಿಗೆ ಮಾಡೋದು ಸೊ ಮೊದಲಾಗಿ ಮಕ್ಕಳಿಗೆ ಮತ್ತು ಈ ಡಯಾಬಿಟಿಕ್ಸ್ಗೆ ಮತ್ತು ಕ್ರಾನಿಕ್ ಡಿಸೀಸ್ ನಾವು ಡಯಾಬಿಟೀಸು ಹಾರ್ಟ್ ಡಿಸೀಸು ಅಂಥಕ್ಕೆ ಏನೇನು ಬರುತ್ತೋ ಅವ್ರಿಗೆಲ್ಲರಿಗೂ ಸಪ್ರೇಟಾಗಿ ಮಾಡ್ತೀವಿ ಸೊ ನಾವು ಜಾಸ್ತಿ ಕೆಲಸ ಮಾಡ್ತಿರೋದು ಈ ಸಾಂಪ್ರದಾಯಿಕ ಆಹಾರದಲ್ಲಿ ಫಂಕ್ಷನಲ್ ಫುಡ್ಸ್ ಅಥವಾ ಕ್ರಿಯಾತ್ಮಕ ಆಹಾರಗಳು ಇದರಲ್ಲಿ ನಾವೇನು ಮಾಡ್ತೀವಿ ಯಾವುದೋ ಬಯೋ ಆಕ್ಟಿವ್ಸ್ ಏನಿದೆ ನಮ್ಮದು ನ್ಯೂಟ್ರಾಸುಟಿಕಲ್ ಏನಿದೆ ಅದನ್ನು ನಾವು ಸಾಂಪ್ರದಾಯಿಕ ಆಹಾರಗಳಿಗೆ ಉಪ್ಪಿಟ್ಟು ಅಥವಾ ನಾವು ಚಿಕ್ಕಿ ಸುಮಾರು ತಯಾರಿಸಿದ್ದೀವಿ ಇನ್ಸ್ಟೆಂಟ್ ಮಿಕ್ಸ್ಗಳು ಅವಕ್ಕೆ ನಾವು ಹಾಕಿ ಅದನ್ನು ನಾವು ಸ್ಟೋರೇಜ್ ಸ್ಟೆಬಿಲಿಟಿ ಎಷ್ಟು ದಿನ ಇರುತ್ತೆ ರೆಡಿ ಟು ಈಟ್ ಮಿಕ್ಸ್ ಇಂಥವೆಲ್ಲ ನಾವು ಮಾಡಿದ್ದೀವಿ ಅದರಲ್ಲಿ ಮೊದಲನೇದಾಗಿ ನಾವು ಮಾಡಿರೋದು ಪೌಷ್ಟಿಕ ಕ್ಯಾಂಡಿ ಪೌಷ್ಟಿಕ ಕ್ಯಾಂಡಿ ಅಂದರೆ ನ್ಯೂಟ್ರಾ ಕ್ಯಾಂಡಿ ಅಂತ ಹೇಳ್ತೀವಿ ಇದರಲ್ಲಿ ವೈಟಮಿನ್ ಸಿ ಇದನ್ನು ಎನ್ರಿಚ್ ಮಾಡಿರೋದು ಇದು ನಾವು ಒಂದು ಹಾರ್ಡ್ ಬಾಯ್ಲ್ಡ್ ಕ್ಯಾಂಡಿ ನಾವು ಪೆಪ್ಪರ್ಮೆಂಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ವೈಟಮಿನ್ ಸಿ ಹಾಕಿದ್ದೀವಿ ಇದು ಏನಂದರೆ ಈ ಹೈ ಟೆಂಪ್ರೇಚರ್ ನಮ್ಮದು ಯಾವಾಗ ನಮ್ಮದು ತಾಪಮಾನ ಜಾಸ್ತಿ ಆಗುತ್ತೆ ಸಕ್ಕರೆ ಪಾಕೋದು ವೈಟಮಿನ್ ಸಿ ಕೆಟ್ಟು ಹೋಗುತ್ತೆ ಸೊ ಅದನ್ನು ನಾವೇನು ಮಾಡ್ತೀವಿ ಆದಷ್ಟು ಕೊನೆಯಲ್ಲಿ ಈ ತಾಪಮಾನ ಕಮ್ಮಿ ಇರೋ ಟೈಮಲ್ಲಿ ಟೆಂಪ್ರೇಚರ್ನೆಲ್ಲ ಕಮ್ಮಿ ಇಟ್ಕೊಂಡು ವೈಟಮಿನ್ ಸಿ ಹಾಕ್ತೀವಿ ಸೊ ಹಂಗಂದ್ರೆ ನಮ್ಮ ಕ್ಯಾಂಡಿನಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ವೈಟಮಿನ್ ಸಿ ಹಾಕಿದ್ರು ಎಷ್ಟೇ ಹಾಳಾಗದೇ ಇರೋ ಹಾಗೆ ನಾವು ಅದನ್ನು ತಡಮಗಟ್ಟಿ ಅದನ್ನು ಒಂದು ಕ್ಯಾಂಡಿ ಮಾಡಿದ್ದೀವಿ ಅದು ಬಿಟ್ಟರೆ ಆಮ್ಲ ಕ್ಯಾಂಡಿ ಇನ್ನು ಆಮ್ಲ ಅಂತಂದರೆ ಬೆಟ್ಟದ ನಲ್ಲಿಕಾಯಿ ಅದರಲ್ಲಿ ಕ್ಯಾಂಡಿ ಅಂತಂದರೆ ಹಣ್ಣನ್ನು ಬೇಯಿಸಿ ಕ್ಯಾಂಡಿ ಮಾಡ್ತಾರೆ ಅದೆಲ್ಲ ನಾವು ಹಾರ್ಡ್ ಬಾಯ್ಲ್ಡ್ ಕ್ಯಾಂಡಿ ಸಕ್ಕರೆಯಿಂದ ಮಾಡಿದ್ದೀವಿ ಸಕ್ಕರೆ ರಹಿತ ಅಥವಾ ಸಕ್ಕರೆ ಇಲ್ಲದೆ ಬೇರೆ ಒಂದು ಉಪಯೋಗಿಸಿ ಕೂಡ ಕ್ಯಾಂಡಿ ಮಾಡಿದ್ದೀವಿ ಇದು ಬಿಟ್ಟರೆ ಹರ್ಬಲ್ ಕ್ಯಾಂಡಿ ಈಗ ನಮಗೆ ಕೆಮ್ಮು ನೆಗಡಿ ಬರುತ್ತೆ ಸೊ ಯಾವುದಾದ್ರೂ ಈ ಹರ್ಬಲ್ಸ್ ಯಾವುದಾದ್ರೂ ತಗೊಂಡು ಗಿಡಮೂಲಿಕೆಗಳಿಂದ ಕೆಮ್ಮು ಒಳ್ಳೆಯದಾಗಿರುವಂಥದ್ದು ಅಂಥದ್ದು ಯಾವುದಾದ್ರೂ ಈ ವಾಟರ್ ಸಾಲ್ಯೂಬಲ್ ಅಥವಾ ನೀರಿನಲ್ಲಿ ಕರಗುವ ಅಂಶನ ಅದನ್ನು ತೆಗೆದು ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಿ ಅದನ್ನ ಈ ಕ್ಯಾಂಡಿಗಳು ಹಾಕಿದ್ದೀವಿ ಸೊ ಈಗ ನೀವು ಮೆಣಸು ಅರಿಶಿಣ ಮೆಣಸು ಎಲ್ಲ ಹಾಕೋದ್ರಿ ಅದೇ ಥರ ನಾವು ಕ್ಯಾಂಡಿಗಳಿಗೆ ಕರ್ಕ್ಯುಮಿನ್ ಒಂದು ಬಯೋ ಆಕ್ಟಿವ್ ಅದನ್ನು ಹಾಕಿರ್ತೀವಿ ಅದು ಫ್ಯಾಟ್ ಸಾಲಿಬಲ್ ಅಂದರೆ ಕೊಬ್ಬಿನಲ್ಲಿ ಕರಗುವಂಥದ್ದು ಸೊ ಕೊಬ್ಬಿನಲ್ಲಿ ಕರಗುವಂಥದ್ದನ್ನು ಚಾಕ್ಲೇಟ್ಗಳಿಗೆ ಹಾಕ್ತೀವಿ ನೀರಿನಲ್ಲಿ ಕರಗುವಂಥದ್ದು ನಾವು ಕ್ಯಾಂಡಿಗಳಿಗೆ ಹಾಕ್ತಿವಿ ಸಕ್ಕರೆ ಮಾಡಿರೋ ಕ್ಯಾಂಡಿಗಳಿಗೆ ಹಾಕ್ತಿವಿ ಇದೆಲ್ಲ ಹಾರ್ಡ್ ಬಾಯ್ಲ್ಡ್ ಕ್ಯಾಂಡಿ ಇಷ್ಟೊತ್ತು ಇನ್ನೊಂದು ನಾವು ಮಾಡೋದು ಟ್ಯಾಮ್ರೀನ್ ಕ್ಯಾಂಡಿ ಹುಣಸೆ ಹಣ್ಣದು ಇದು ಸಾಫ್ಟ್ ಬಾಯ್ಲ್ ಕ್ಯಾಂಡಿ ಮೆತ್ತಗಿರುತ್ತೆ ಈ ಮಕ್ಕಳಿಗೆ ಹೋಗೋಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೂ ಕೂಡ ನಾವು ಎಲ್ಲ ಥರದ ಬಯೋ ಆಕ್ಟಿವ್ ನ್ಯೂಟ್ರಾಸುಟಿಕಲ್ ಅಂತ ಫಂಕ್ಷನಲ್ ಫುಡ್ಸ್ ಕ್ರಿಯಾತ್ಮಕ ಆಹಾರಗಳನ್ನ ತಯಾರಿಸಿ ಯಾವುದು ಯಾವುದಕ್ಕೆ ಸರಿ ಹೋಗುತ್ತೆ ಅದಕ್ಕೆ ನಾವು ಹಾಕಿರ್ತೀವಿ ಹುಣಸೆ ಹಣ್ಣಿನ ಕ್ಯಾಂಡಿ ಹುಣಸೆ ಹಣ್ಣಿನ ಕ್ಯಾಂಡಿ ನೀವು ಆಚೆ ಸಿಗುತ್ತೆ ಅದು ಈ ಮುಂಚೆ ನಮಗೆ ಏರೋಪ್ಲೇನ್ಗಳಲ್ಲಿ ಕೊಡೋರು ಈಗ ಆಚೆ ಸಿಗುತ್ತೆ ಬಟ್ ಅದು ಸಕ್ಕರೆ ಪುಡಿ ಮತ್ತೆ ಹುಣಸೆ ಹಣ್ಣು ಪೇಸ್ಟ್ನ ಕಲ್ಸ್ಬಿಟ್ ಕೊಡ್ತಾರೆ ನಮ್ಮದು ಒಂದು ಸ್ವಲ್ಪ ವಿಚಿತ್ರವಾಗಿ ಬೇರೆ ಥರ ಇರುತ್ತೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಅದರಲ್ಲಿ ಕಾಣುತ್ತೆ ಟ್ರಾನ್ಸ್ಲೂಸೆಂಟ್ ಅಂದರೆ ಈ ಕಡೆಯಿಂದ ಆ ಕಡೆ ನೀಟಾಗಿ ಕಾಣುತ್ತೆ ಸೊ ಅದು ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಮುಂಚೆ ಹಳೆ ಕಾಲದಲ್ಲಿ ನಮಗೆ ಹುಣಸೆ ಹಣ್ಣು ಜಜ್ಜಿ ಖಾರದ ಪುಡಿ ಉಪ್ಪು ಜೀರಿಗೆ ಪುಡಿ ಹಾಕಿ ಮಾಡೋದು ಅದೇ ಟೇಸ್ಟು ಅಂತ ಹೇಳಿ ಮಾಡ್ಕೊಂಡು ಅದೇ ತರ ಅದನ್ನೇ ಈಗ ನಾವು ಅದನ್ನ ತಂತ್ರಜ್ಞಾನ ಅಂತ ಮಾಡಿದೀವಿ ಅದಕ್ಕೂ ಅಷ್ಟೇ ಎಲ್ಲ ನಿಮಗೆ ವೈಟಮಿನ್ ಸಿ ಏನಾದ್ರೂ ನ್ಯೂಟ್ರಾ ಸಿಗ ಫಂಕ್ಷನಲ್ ಫುಡ್ಸ್ ಏನಾದ್ರೂ ಅದಕ್ಕೆ ಹಾಕಬಹುದು ಈಗ ಏನು ಅಂದ್ರೆ ಈ ಸಿಹಿ ತಿಂಡಿ ಒಂದು ಒಳ್ಳೆ ವಾಹನ ಈಗ ಮಕ್ಕಳಿಗೆ ಕಹಿ ಆಗಿರೋ ಔಷಧಿ ಕೊಡ್ತೀವಿ ತಿನ್ನೋದಿಲ್ಲ ಅವರು ಸೊ ಅವ್ರಿಗೆ ಏನು ಮಾಡ್ತೀವಿ ನಾವು ಇಂಥದನ್ನೆಲ್ಲ ಹಾಕಿ ಈ ಸಕ್ಕರೆ ಯಾವ್ದಾದ್ರು ಈ ಟ್ಯಾಮರಿನ್ ಕ್ಯಾಂಡಿ ಹಾರ್ಡ್ ಬಾಯ್ಲ್ಡ್ ಕ್ಯಾಂಡಿ ಅಥವಾ ಯಾವ್ದಾದ್ರು ಸ್ವೀಟ್ಗಳಲ್ಲಿ ಹಾಕಿ ಕೊಟ್ರೆ ಇದೊಂದು ಒಳ್ಳೆಯ ವಾಹನ ಮಕ್ಕಳಿಗೆ ತಿನ್ನೋಕ್ಕೆ ಮಕ್ಕಳು ಒಂದೇ ಅಲ್ಲ ಈಗ ನಾವು ಕಹಿ ತಿನ್ನಬೇಕು ಅಂದರೆ ಆಗಲಕಾಯಿ ಚಿಕ್ಕದಿಂದ ಅಭ್ಯಾಸ ಮಾಡಿದ್ರೆ ನಾವು ತಿನ್ನೋಕ್ಕಾಗಲ್ಲ ಅದು ಒಂದೇ ಸತಿ ಕೊಟ್ಟರೆ ತಿನ್ನೋದಿಲ್ಲ ಸೊ ಆಗಲಕಾಯಿನ ಯಾವುದಾದ್ರೂ ಸಕ್ಕರೆ ಪಕ್ಕದಲ್ಲಿ ಅಜ್ಜಿ ಕೊಟ್ಟರೆ ಆ ಥರ ಯೋಚನೆನಲ್ಲಿ ಈ ಥರ ನಾವು ಮಾಡಿದ್ದೀವಿ ಈ ಥರ ಸುಮಾರು ಮಾಡಿದ್ದೀವಿ ಅದೇ ನಾನು ಹೇಳಿದ್ನಲ್ಲ ಕೊಬ್ಬಿನಲ್ಲಿ ಕರೋಗೋವಂಥ ಬಯೋ ಆಕ್ಟಿವ್ಸ್ ಏನಿದೆ ನ್ಯೂಟ್ರಾಸಿಟಿಕಲ್ ಏನಿದೆ ಅದನ್ನು ಚಾಕ್ಲೇಟ್ಸ್ಗೆ ಹಾಕ್ತೀವಿ ನೀರಲ್ಲಿ ಬರೋದು ನೀರಿಗೆ ಹಾಕ್ತೀವಿ ಸೊ ಆ ಥರ ನಾವು ಚಾಕ್ಲೇಟ್ಸು ಸುಮಾರು ವಿವಿಧವಾದ ಚಾಕ್ಲೇಟ್ ಮಾಡಿದ್ದೀವಿ ಸಕ್ಕರೆ ಇಲ್ಲದೆ ಚಾಕ್ಲೇಟ್ ಮಾಡಿದ್ದೀವಿ ಅಂದರೆ ಸಕ್ಕರೆ ಬದಲು ಇನ್ನೊಂದು ಪರ್ಯಾಯ ಸಕ್ಕರೆನ ಉಪಯೋಗಿಸಿ ಮಾಡಿದ್ದೀವಿ ಇನ್ನೊಂದು ಪಾಲಿಫಿನಾಲ್ ಅಂತ ಚಾಕ್ಲೇಟ್ಸ್ ಈ ಪಾಲಿಫಿನಾಲ್ಸ್ ಇವಾಗ ನಲ್ಲಿಕಾಯಿ ತುಂಬ ಒಳ್ಳೆಯ ಗುಣ ಉಳ್ಳದ್ದು ಸೊ ಅದು ಹಾರ್ಟ್ ಪ್ರಾಬ್ಲಮ್ಗೆ ಡಯಾಬಿಟಿಸ್ಗೆ ತುಂಬ ಒಳ್ಳೆಯದು ಸೊ ಇದು ಪಾಲಿಫಿನಾಲ್ಸ್ನ ನಾವು ಎಲ್ಲ ಕಡೆಯಿಂದ ಈ ತೆಂಗಿನಕಾಯಿ ಮೇಲೆ ಕಂದು ಬಣ್ಣದ ಒಂದು ಮೇಲೆ ಸಿಪ್ಪೆ ಇರುತ್ತೆ ಅದರಲ್ಲಿ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿದ್ದೀವಿ ವೀಟ್ ಬ್ರ್ಯಾನ್ ಆಯಿಲ್ ಗೋಧಿ ತೌಡಿನ ಎಣ್ಣೆ ಅದರಲ್ಲೂ ಕೂಡ ಚಾಕ್ಲೇಟ್ ಮಾಡಿದ್ದೀವಿ ಸೊ ಅದರಲ್ಲಿ ಅಂದರೆ ಒಂದೊಂದು ಯಾವ್ದ್ಯಾವುದು ಅದೇ ಹೇಳಿದ್ನಲ್ಲ ಈ ಕೊಬ್ಬಿನ ಅಂಶ ಕರಗುವಂಥದನ್ನ ಚಾಕ್ಲೇಟ್ ಹಾಕಿದ್ದೀವಿ ಅದು ಚಾಕ್ಲೇಟ್ ಹೆಲ್ದಿ ಪಾಲಿಫಿನಾಲ್ ಏನಂತಾರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಏನು ಹೇಳ್ತೀವಿ ಉತ್ಕರ್ಷಣ ನಿರೋಧಕಗಳು ಸೊ ಅದನ್ನು ಹಾಕಿ ಚಾಕ್ಲೇಟ್ ಮಾಡಿದೀವಿ ಸೊ ಬರೀ ಚಾಕ್ಲೇಟ್ ತಿಂದರೆ ಕೆಟ್ಟದ್ದು ಅಂತಲ್ಲ ಚಾಕ್ಲೇಟ್ ತಿಂದರೆ ಒಳ್ಳೇದು ಹಾಕಬೇಕು ಸಕ್ಕರೆ ಇಲ್ಲದೇನೂ ಮಾಡಿದ್ದೀವಿ ಆದರೆ ಅದು ಎಷ್ಟು ಮೊತ್ತ ಕೊಡ್ತೀವಿ ಸುಮ್ಮನೆ ಹಾಕಿ ತಿನ್ನೋದಲ್ಲ ಒಂದೊಂದು ಬಯೋ ಆಕ್ಟಿವ್ ಒಂದೊಂದು ನ್ಯೂಟ್ರಾಸಿಟಿಕ್ ಇಷ್ಟು ಕೊಡಬೇಕು ಅಂತ ಇರುತ್ತೆ ರೆಕಮೆಂಡೆಡ್ ಡೈಟ್ರಿ ಅಲೌನ್ಸ್ ಅಲೌಡ್ ಇನ್ಟೇಕ್ ಟೇಕ್ ಅಂತ ಇರುತ್ತೆ ನಾವು ಅಷ್ಟೇ ತಗೋಬೇಕು ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ನಮಗೆ ಅದು ಬಾಡಿಗೆ ಒಳ್ಳೇದಲ್ಲ ಚಾಕ್ಲೇಟ್ ಅಂದ್ರೆ ಸಾಮಾನ್ಯವಾಗಿ ಕೋಕೋ ಇರಲೇಬೇಕು ಇರುತ್ತೆ ಖೋಕೋ ಖಂಡಿತವಾಗ್ಲು ಅದೇ ಚಾಕ್ಲೇಟ್ಗೆ ಗೆ ಹಾಕ್ತಿವಿ ಈಗ ಡಾರ್ಕ್ ಚಾಕ್ಲೇಟ್ ರಿಚ್ ಇನ್ ಪಾಲಿಫಿನಾಲ್ ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಬಟ್ ಎಲ್ಲಾ ಮಕ್ಕಳು ಎಲ್ಲರೂ ಚಾಕ್ಲೇಟ್ ನ ತಿನ್ನೋದಿಲ್ಲ ಡಾರ್ಕ್ ಚಾಕ್ಲೇಟ್ ನ ಎಲ್ಲರೂ ಮಿಲ್ಕ್ ಚಾಕ್ಲೇಟ್ ಪ್ರಿಫರ್ ಮಾಡ್ತಾರೆ ನಿಜ ಮಕ್ಕಳಾದ್ರೆ ವೈಟ್ ಚಾಕ್ಲೇಟ್ ಅದರಲ್ಲಿ ಈ ಕೋಕೋ ಮಾಸ್ ಅಂತ ನಾವೇನು ಹೇಳ್ತೀವಿ ಅದಿರೋದಿಲ್ಲ ಸೊ ಅದ್ರಲ್ಲಿ ಪಾಲಿಫಿನಾಲ್ ಕಟ್ಟ ಕಂಟೆಂಟ್ ಕಮ್ಮಿ ಆಗೋಗುತ್ತೆ ಬಟ್ ನಮ್ಗೊಂಚೂರು ಒಳ್ಳೇದು ಆಗಬೇಕು ಮಿಲ್ಕ್ ಚಾಕ್ಲೇಟು ಮಕ್ಕಳಿಗೆ ಕೊಡಬೇಕು ವೈಟ್ ಚಾಕ್ಲೇಟು ಕೊಡಬೇಕು ಅಂದಾಗ ನಾವು ಇದನ್ನೆಲ್ಲ ಎಕ್ಸ್ಟ್ರಾ ಹಾಕಿ ಮಾಡಿದಾಗ ಅದು ತುಂಬ ಚೆನ್ನಾಗಿ ಮಕ್ಕಳಿಗೆ ತುಂಬಾ ಪಡಿಸ್ತಾರಲ್ಲ ಮೇಡಮ್ ಚಾಕ್ಲೇಟ್ ಖಂಡಿತವಾಗ್ಲೂ ಆಗುತ್ತೆ ಅದೇ ಹೇಳಿದ್ನಲ್ಲ ಅದಕ್ಕೆ ಏನಾದರೂ ಒಂದು ಒಳ್ಳೇದು ಹಾಕಿ ಅದನ್ನ ಕೊಟ್ಟರೆ ಮಕ್ಕಳು ಖುಷಿಯಾಗಿ ತಿಂತಾರೆ ಔಷಧಿ ಕೊಟ್ಟಂಗೂ ಆಗಬೇಕು ತಿಂದಂಗೂ ಆಗಬೇಕು ಸ್ವೀಟ್ ತಿಂದಂಗೂ ಆಗಬೇಕು ಸೊ ಥರ ನಾವು ಮಾಡಿದ್ವಿ ಇನ್ನೊಂದು ನಾವೇನು ಮಾಡಿದ್ವಿ ಅಂದರೆ ಈ ಸ್ಪೈರ್ಲಿನ ಮೇಲೆ ಕೆಲಸ ಮಾಡಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಸೊ ಅವರು ನಮಗೆ ಆ ಪುಡಿನ ಕೊಟ್ಟು ಸುಮಾರು ಈ ಸಾಂಪ್ರದಾಯಿಕ ಆಹಾರಗಳ್ ಹಾಕಿ ಮಾಡಕ್ಕೆ ನೋಡಕ್ಕೆ ಹೇಳಿದ್ದಾರೆ ಸೊ ಅದನ್ನಲ್ಲಿ ನಾವು ಈ ಪಾಚಿನ ಪುಡಿ ಮಾಡಿ ಅದು ವೆಜಿಟೇರಿಯನ್ ಸೋರ್ಸ್ ಅದನ್ನ ಚಾಕ್ಲೇಟ್ ಗಳಿಗೆ ಚಿಕ್ಕಿಗಳಿಗೆ ತುಂಬಾ ಹಾಕಿದೀವಿ ನಾನು ಈ ಚಿಕ್ಕಿ ಮೇಲೆ ಬಾರ ಕೆಲಸ ಮಾಡಿದೀನಿ ಸೊ ಎಲ್ಲಾ ತರದ ಕಡಲೆ ಮಿಠಾಯಿ ನೀವೇನಂತೀರ ಅದರಲ್ಲಿ ಮಾಡಿದೀನಿ ಇದನ್ನ ಯಾಕೆ ವಂಡರ್ ಫುಡ್ ಅಂತಾರೆ ವಂಡರ್ ಫುಡ್ ಒಂದೇ ಅಲ್ಲ ಸೂಪರ್ ಫುಡ್ ಅಂತಾನು ಕರೀತಾರೆ ಸೊ ಇದರಲ್ಲಿ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಎಲ್ಲಾ ವೈಟಮಿನ್ಗಳಿರುತ್ತೆ ಗಳು ಇರುತ್ತೆ ಕೊಬ್ಬಿನಾಂಶ ಇರುತ್ತೆ ಅದು ಈ ಐರನ್ ರಿಚ್ ಬೇರೆ ಪ್ರೋಟೀನ್ ರಿಚ್ ಇದು ನಾವು ಹತ್ತು ಗ್ರಾಮಲ್ಲಿ ಆಲ್ಮೋಸ್ಟ್ ಎಂಟು ಗ್ರಾಮ್ ಪ್ರೋಟೀನ್ ಇರುತ್ತೆ ನಾವು ಈಗ ಮಾಂಸ ಮೀನು ಮೊಟ್ಟೆ ತಿನ್ನಬೇಕು ಬೇಳೆಕಾಳು ಜಾಸ್ತಿ ತಿನ್ನಬೇಕು ಈ ಸ್ಪೈರ್ಲಿನ ತಗೊಂಡ್ರೆ ಅಷ್ಟೇ ಬರುತ್ತೆ ಪ್ರೋಟೀನ್ ಕಾಂಪನ್ಸೇಟ್ ಆಗುತ್ತೆ ಇರೋ ನಾವು ಬಿ ಕಾಂಪ್ಲೆಕ್ಸ್ ಮಾತ್ರೆ ತೊಗೋತೀವಿ ಅದ್ರ ಬದಲು ಒಂದು ಚಿಕ್ಕಿ ತಗೊಂಡ್ರೆ ಅಥವಾ ಒಂದಿಟ್ಟು ಸ್ಪೈರ್ಲಿನ ಹಾಕಿರೋ ಚಾಕ್ಲೇಟ್ ತಗೊಂಡ್ರೆ ತುಂಬಾ ಒಳ್ಳೇದು ಸೊ ಆ ತರದಲ್ಲಿ ಈ ಈ ಕಡಲೆ ಮಿಠಾಯಿ ಅನ್ನೋದು ನಾನು ಯಾಕೆ ಇಷ್ಟಪಟ್ಟು ಇದ್ರಲ್ಲಿ ಕೆಲಸ ಮಾಡಿದೀನಿ ಅಂದ್ರೆ ಚಾಕ್ಲೇಟ್ ಹೌದು ಇಷ್ಟ ಅಂದ್ರೆ ಈ ಮಕ್ಳಿಗೆ ಇದನ್ನ ಕೊಟ್ರೆ ಪ್ರೋಟೀನ್ ಇದೆ ಬೆಲ್ಲ ಇದೆ ಅವರು ತಿಂತಾರೆ ನಾವು ಅದಕ್ಕೆ ಏನೇನು ಹಾಕ್ಬೋದು ಎಲ್ಲ ಥರ ಔಷಧಿ ಪದಾರ್ಥಗಳು ಅದರೊಳಗೆ ಹಾಕ್ಬೋದು ಗೊತ್ತಾಗಲ್ಲ ಮಾಸ್ಕ್ ಆಗುತ್ತೆ ಸೊ ಹಾಗಾಗಿ ಒಂದು ಅದಕ್ಕೊಂದು ಕ್ಯಾರೆಕ್ಟ್ರಿಸ್ಟಿಕ್ ಕ್ವಾಲಿಟಿ ಇರುತ್ತೆ ತಿಂದ ತಕ್ಷಣ ಗರ್ಮ್ ಕರ್ಮ ಹಂಗಂದು ಬರುತ್ತೆ ಮುರಿಯುತ್ತೆ ಸೊ ಅದಕ್ಕೆ ನಾವು ಏನಾದರೂ ಹಸಿಟ್ಟು ಪುಡಿ ಅಂತದ್ದು ಹಾಕ್ಬಿಟ್ರೆ ಗಟ್ಟಿ ಆಗುತ್ತೆ ಸೊ ಅದು ಆ ಪದಾರ್ಥ ಹಾಗೆ ಒರಿಜಿನಲ್ ಹೇಗಿರುತ್ತೆ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡಿದೀವಿ ಸೊ ಅದರಲ್ಲಿ ಸುಮಾರು ಮಾಡಿದ್ವಿ ಒಂದು ಸಾಂಪ್ರದಾಯಿಕವಾಗಿ ಮಾಡೋ ಚಿಕ್ಕಿ ಇನ್ನೊಂದು ಸ್ಪೈರ್ಲಿನ ಈ ಪಾಚಿ ಹಾಕಿರೋ ಒಂದು ಚಿಕ್ಕಿ ಮಾಡಿದ್ವಿ ಅದು ನಿಮ್ಗೆ ಗೊತ್ತಿರೋ ಹಾಗೆ ಕೋವಿಡ್ ಟೈಮಲ್ಲಿ ಭಾರಿ ಜೋರಾಗಿ ಓಡ್ತಿತ್ತು ಸ್ವಲ್ಪ ದಿನ ಅದು ನಾವು ಬೇಕು ಅಂತ ಮಾಡಿಲ್ಲ ಇನ್ನು ಅದು ಆ್ಯಕ್ಚುಲಿ ಈ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಮಾಡಿದ್ದು ಬಟ್ ಅದು ಹೇಗೋ ಹೋಗಿ ಇದಕ್ಕೆ ಕರೋನಾ ಟೈಮಲ್ಲಿ ಭಾರಿ ಫೇಮಸ್ ಆಗೋಯ್ತು ಇನ್ನೊಂದು ನಾವು ಫೈಬರ್ ಈ ಗೋಧಿ ಫೈಬರ್ನ ಹಾಕಿ ಗೋಧಿ ತೌಡನ್ನ ಹಾಕಿ ಅದನ್ನು ಮಾಡಿದ್ದೀವಿ ಯಾಕೆಂದರೆ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಇನ್ನೇನಾದರೂ ಇರುತ್ತೆ ಹೊಟ್ಟೆ ಸರಿಗಿರಲಿ ಅಂದ್ಬಿಟ್ಟು ಸೊ ಆ ತೌಡನ್ನು ಹಾಕಿ ಮಾಡಿದ್ದೀವಿ ಇನ್ನೊಂದು ಪೂಫಾ ರಿಚ್ ಚಿಕಿ ಸೊ ಈ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ನಾವು ಈ ಅಗಸೆ ಬೀಜದಲ್ಲಿ ಜಾಸ್ತಿ ಕಂಡಿಡಿದ್ವಿ ಸೊ ಈ ಅಗಸೆ ಬೀಜನೂ ಹುರಿದು ಪುಡಿ ಮಾಡಿ ಅದನ್ನು ಚಿಕ್ಕಿಗೆ ಹಾಕಿದ್ದೀವಿ ಸೊ ಈ ಥರ ಪ್ರೋಟೀನ್ ಮಿನರಲ್ ವೈಟಮಿನ್ ರಿಚ್ ಚಿಕಿ ಸೊ ಈ ನಮ್ಮದ್ರಲ್ಲಿ ಕೊರತೆ ಇದೆ ಪ್ರೋಟೀನ್ ಮಿನರಲ್ ವೈಟಮಿನ್ದು ಸೊ ಅದನ್ನು ಮಕ್ಕಳಿಗೆ ಪುಡಿ ಬಿ ಕಾಂಪ್ಲೆಕ್ಸ್ ವೈಟಮಿನ್ ಮಿನರಲ್ ವೈಟಮಿನ್ ಕೊಡೋದ ಬದಲು ಅದನ್ನು ಚಿಕ್ಕಿಗೆ ಹಾಕಿ ಕಮರ್ಷಿಯಲ್ ಏನು ಸಿಗುತ್ತೆ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದನ್ನೇ ತೊಗೊಂಡು ಈ ಚಿಕ್ಕಿಗೂ ಹಾಕಿದ್ದೀವಿ ಇದು ಏನೇ ಹಾಕಿದ್ರು ನಾವು ಈ ತಾಪಮಾನ ನೋಡಬೇಕು ಈ ಚಿಕ್ಕಿ ಎಲ್ಲ ನೂರೈವತ್ತು ಡಿಗ್ರಿಗೆ ಹೋಗ್ತೀವಿ ನಾವು ಅದನ್ನು ಆದಷ್ಟು ನೂರು ಒಳಗಡೆ ತಂದು ಇದನ್ನು ಹಾಕಿ ಅದನ್ನ ಸಂರಕ್ಷಣೆ ಮಾಡ್ತೀವಿ ನಾವು ಏನೇ ಪದಾರ್ಥ ಎಕ್ಸ್ಟ್ರಾ ನಾವ್ ಏನ್ ಹಾಕ್ತಿವಿ ಮಿನರಲ್ ವೈಟಮಿನ್ ಆ ತರ ನೋಡಿಕೊಂಡು ನಾವು ಮಾಡ್ತೀವಿ ತಂತ್ರಜ್ಞಾನ ಮಾಡಿದೀವಿ ಅದನ್ನ ನಾವು ಬೇಕಾದ್ರೆ ಈ ರೈತರದ್ದು ತರಬೇತಿ ನಾವು ಹೇಳ್ಕೊಡ್ಬೋದು ಸೊ ಅದ್ರಲ್ಲಿ ಏನಂತಂದ್ರೆ ಎಲ್ಲಾನು ಉಚಿತವಾಗಿ ತರಬೇತಿ ಇಲ್ಲ ಬಟ್ ಅದನ್ನ ನಾವು ರೈತರಿಗಾಗಿ ಸಪರೇಟ್ ಆಗಿ ಕೇಳ್ಕೊಂಬಂದ್ರೆ ಒಂದ್ ಇಪ್ಪತ್ ಮೂವತ್ ಜನ ಯಾವ್ದಾದ್ರು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಸಾಕಷ್ಟು ಪಿಗಳು ಕೊಡ್ತಾರೆ ಸಬ್ಸಿಡೈಸ್ ನಾವು ಖಂಡಿತವಾಗ್ಲೂ ತರಬೇತಿ ಕೊಡ್ತೀವಿ ಚಿಕ್ಕಿ ಬೇಕಾದ ಸತಿ ಕೊಟ್ಟಿದ್ದೀವಿ ಇನ್ನೂ ಬೇಕಾದ್ರೆ ಕೊಡ್ತೀವಿ ಈಗ ಏನೇನೋ ಸೇರಿಸಿದ್ರೆ ಚಿಕ್ಕಿ ರುಚಿ ಹಾಳಾಗಲ್ವೇ ರುಚಿ ಹಾಳಾಗದೇರಂಗ್ ಮಾಡೋದೇ ನನ್ನ ಕೆಲಸ ನಾನು ಅದೇ ಹೇಳದ್ನಲ್ಲ ನಾವು ಈ ಸಾಂಪ್ರದಾಯಿಕ ಚಿಕ್ಕಿ ತರಾನೇ ತಿನ್ನಕ್ಕೆ ಕಡಿಯೋದಕ್ಕೆ ತಿಂದ ಮೇಲೆ ಅದು ಮೆಲ್ಟಿನ್ ಇನ್ ಮೌತ್ ಅಂತೇಳಿ ಬಾಯಲ್ಲಿ ಕರಗುವ ಇದು ಅದೆಲ್ಲಾನು ಮ್ಯಾನೇಜ್ ಮಾಡಿ ಮೇಂಟೈನ್ ಮಾಡೋದೇ ಇದು ತಂತ್ರಜ್ಞಾನ ಇರೋದು ಅದಕ್ಕೆ ಚಾರ್ಜ್ ಮಾಡ್ತಿರೋದು ಟಿ ಆದ್ರೆ ಇಂಥ ತಂತ್ರಜ್ಞಾನಗಳು ಅಂದ್ರೆ ಈಗ ಏನ್ ಹಾಕ್ತೀರಾ ನೀವು ಅದರ ಪೋಷಕಾಂಶವು ಚಿಕ್ಕಿಯಲ್ಲಿ ಉಳಿಬೇಕು ಉಳಿಬೇಕು ಚಿಕ್ಕಿ ರುಚಿನೂ ಕೂಡ ಕೆಡಬಾರದು ಎಂಜಾಯ್ ಮಾಡ್ಕೊಂಡು ತಿನ್ನ ತಿನ್ಗೆ ಎಲ್ಲರೂ ಅಲ್ವಾ ಮೇಡಮ್ ಇನ್ನೊಂದು ಈ ಚಿಕ್ಕಿನಲ್ಲಿ ಚೂಯಿ ಚಿಕ್ಕಿ ಅಂತ ಒಂದು ಮಾಡಿದೀವಿ ಅಕಸ್ಮಾತ್ ಈ ಕಡಿಯಕಾಗೋದಿಲ್ಲ ತುಂಬಾ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ವಯಸ್ಕರಿಗೆ ಅದನ್ನ ಅಗದು ಅಗದು ಕರಗುವಂತದ್ದು ಒಂದು ಚಿಕ್ಕಿ ಚೂಯಿಂಗ್ ಚಿಕ್ಕಿ ಅಂತ ಒಂದು ಮಾಡಿದೀವಿ ಅದು ಚೆನ್ನಾಗಿದೆ ಅದರಲ್ಲೂ ಎಲ್ಲ ನ್ಯೂಟ್ರಾಸೋಟಿಕಲ್ ಏನು ಹಾಕ್ತೀವಿ ಅದು ಹಾಗೇ ಇರುತ್ತೆ ಏನು ಹಾಳಾಗಿರೋದಿಲ್ಲ ಸೊ ಅದೂ ಒಂದು ಹೊಸ ಥರದ್ದು ಮಾಡಿದ್ದೀವಿ ಅದು ಬಿಟ್ಟರೆ ಇನ್ನೊಂದು ನಾನು ಏನು ಮಾಡೋದು ಜಾಸ್ತಿ ಅಂದರೆ ಸೀರಿಯಲ್ ಬಾರ್ ಈ ಬೇರೆ ಧಾನ್ಯಗಳಲ್ಲಿ ಈ ರೆಡಿ ಟು ಈಟ್ ಈ ಪಾಪ್ಕಾರ್ನು ಮತ್ತು ಸೀರಿಯಲ್ ಬಾರ್ಗಳು ಕಡಲೆಪುರಿ ಏನೇ ನಾವು ರೆಡಿಯಾಗಿ ತಿನ್ನೋದು ಅದರಲ್ಲಿ ಬಾರ್ ಮಾಡಿದ್ದೀವಿ ಚಿಕ್ಕಿ ಗಟ್ಟಿ ಹಿಂಗೆ ಮುರಿಬೇಕು ಇದು ಚೂಯಿ ಬಾರ್ ಇದೇ ಥರ ನಾನು ಈಗ ಹೇಳಿದ್ನಲ್ಲ ಚಿಕ್ಕಿ ಮಾಡಿದ್ದೀವಿ ಅಂತ ಚೂಯಿ ಕ್ಯಾಂಡಿ ಚಿಕ್ಕಿ ಅಂತ ಮಾಡಿದ್ದೀವಿ ಅದೂ ಸೀರಿಯಲ್ ಬಾರು ಎಲ್ಲ ಒಂದೇ ಜಾತಿಗೆ ಸೇರಿತ್ತು ಸೊ ಇದರಲ್ಲೂ ಅಷ್ಟೇ ನಾವು ಇದರಲ್ಲಿ ಸುಮಾರು ಸೀರಿಯಲ್ ಬಾರ್ ಮಾಡಿದೀವಿ ಇದರಲ್ಲಿ ಪಾಪ್ಡ್ ರೈಸ್ ಪಫ್ಡ್ ರೈಸ್ ಕಡಲೆಪುರಿ ಅವಲು ಇದನ್ನೆಲ್ಲ ಹಾಕಿ ಒಂದು ಸೀರಿಯಲ್ ಬಾರ್ ಥರ ಮಾಡಿದೀವಿ ಈಗ ತಿಂಡಿ ತಿನ್ನೋಕ್ಕೆ ಈಗ ಸಿಟಿನಲ್ಲಿ ಆಗೋದಿಲ್ಲ ಸೊ ಎರಡೋ ನಾಲ್ಕೋ ಬಾರ್ ತಿಂದರೆ ಅವ್ರು ತಿಂಡಿದು ಏನೇ ಪೂರೈಕೆ ಆಗುತ್ತೆ ಒಂದು ನ್ಯೂಟ್ರಿಷನಲ್ ವೇ ಒಂದು ದಿವಸದ್ದು ಒಂದ್ ಥರ್ಡ್ ಆಫ್ ದ ಡೇ ಒಂದು ಮೂರನೇ ಭಾಗ ಒಂದು ದಿನದ್ದು ಅರ್ಡಿಗೆ ನ್ಯೂಟ್ರಿಷನ್ ಅವ್ರಿಗೆ ಸಿಗುತ್ತೆ ಹೊಟ್ಟೆ ತುಂಬುತ್ತೆ ಮೇಡಮ್ ಹೊಟ್ಟೆ ತುಂಬುವಾಗ ಮಾಡಿದೀವಿ ಹೌದಾ ಅದಕ್ಕೆ ನಾವು ಈ ಬಲ್ಕಿಂಗ್ ಏಜೆಂಟ್ಸ್ ಈ ಬೂಸ ಅಂತದೆಲ್ಲ ಹಾಕಿ ಸಂತೃಪ್ತಿನೂ ಕೊಡಬೇಕು ಈ ತುಪ್ಪ ಬೆಣ್ಣೆ ನಾವು ತಿನ್ನೋದು ಬರೀ ಶೋಕಿಗೆ ಅಥವಾ ನಮಗ್ ಬೇಕು ಅಂತಲ್ಲ ಅದು ನಮಗೆ ಒಂದು ಸಂತೃಪ್ತಿ ಕೊಡುತ್ತೆ ಈ ಕೊಬ್ಬಲಂಶ ಸೊ ಅದನ್ನೂ ಹಾಕಿರ್ತೀವಿ ತುಪ್ಪ ಹಾಕಿ ಮಾಡಿರ್ತೀವಿ ಸೊ ಇದನ್ನ ತಿಂದ್ರೆ ನಿಮ್ ನಾಲ್ಕು ಗಂಟೆ ಹೊಟ್ಟೆ ಹಸಿ ಇದರಲ್ಲಿ ಪ್ರೋಟೀನ್ ಬಾರ್ ಅಂತನೂ ಮಾಡಿದೀವಿ ಸೊ ಈ ಸ್ಪೋರ್ಟ್ಸ್ ಅವ್ರಿಗೆ ಅಂತವ್ರಿಗೆ ಅದು ಉಪಯೋಗ ಆಗುತ್ತೆ ಈ ಸೀರಿಯಲ್ ಬಾರ್ ಅಲ್ಲಿ ತರಾವರಿ ಮಾಡಿದೀವಿ ಅದರಲ್ಲಿ ಸ್ಪೈರ್ಲಿನ ಚಾಕೋ ಸೀರಿಯಲ್ ಬಾರ್ ಅಂತ ಮಾಡಿದ್ವಿ ಈ ಪಾಚಿ ಈಗಲೇ ಮಾತಾಡೋದನ್ನ ಪಾಚಿನೂ ಹಾಕಿ ಒಂದು ಸೀರಿಯಲ್ ಬಾರ್ ಮಾಡಿದ್ವಿ ಅದಾಗಲೇ ಮಾರುಕಟ್ಟೆಲ್ಲಿದೆ ಅಮೆಝಾನಲ್ಲಿ ಅಲ್ಲಿ ಇಲ್ಲಿ ಮಾರ್ತಿದ್ದಾರೆ ಕೆಲವು ಹುಡುಗರು ತಗೊಂಡು ಈ ತಂತ್ರಜ್ಞಾನನ ಮಾರ್ತಾ ಇದ್ದಾರೆ ಚಿಕ್ಕಿ ಜಾಸ್ತಿ ತಗೊಂಡಿದ್ದಾರೆ ಸೀರಿಯಲ್ ಬಾರ್ ಸ್ವಲ್ಪ ಕಮ್ಮಿ ತಗೊಂಡಿದ್ದಾರೆ ಅದು ಬಿಟ್ಟರೆ ನಾನು ಕೆಲಸ ಮಾಡೋದು ಈ ಸಕ್ಕರೆ ಹಾಕದೆ ಸಕ್ಕರೆ ರಹಿತ ಏನಂತೀರ ಅದು ಬಾಂಬೆ ಹಲ್ವಾ ಜಾಮೂನು ಬರ್ಫಿ ಲಡ್ಡು ಈ ತರ ಮಾಡಿದೀವಿ ಸಕ್ಕರೆ ಇಲ್ಲದ್ದು ಸಕ್ಕರೆ ಇಲ್ಲೇ ಸಕ್ಕರೆ ಪರ್ಯಾಯ ಸಕ್ಕರೆ ಆಲ್ಟರ್ನೇಟಿವ್ ಶುಗರ್ ಹಾಕಿರ್ತೀವಿ ಸೊ ಅದು ನಾಲ್ಕ್ ಕ್ಯಾಲರಿ ಕೊಟ್ರೆ ನಮ್ದು ಉಪಯೋಗಿಸಿರೋ ಸಕ್ಕರೆ ಎರಡು ಕ್ಯಾಲೋರಿ ಅರ್ಧದಷ್ಟು ಕೊಡುತ್ತೆ ಅದಕ್ಕೆ ಅಂತ ಈ ಡಯಾಬಿಟಿಕ್ ಅವರು ಎಂಟು ಹತ್ತು ತಿನ್ನಬಾರ್ದು ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು ಸೊ ಅದರಲ್ಲಿ ಬಾಂಬೆ ಹಾಲು ಈ ಎಲ್ಲದಕ್ಕೂ ಒಂದೇ ಸಕ್ಕರೆ ಸಿಗೋದಿಲ್ಲ ಇದು ತರಾವರಿ ಇರುತ್ತೆ ಒಂದು ಇಂಟೆನ್ಸ್ ಸ್ವೀಟ್ನರ್ ಅಂತೀವಿ ಒಂದು ಬಲ್ಕ್ ಸ್ವೀಟ್ನರ್ ಅಂತ ಹೇಳ್ತೀವಿ ಇಂಟೆನ್ಸ್ ಬರೀ ಸ್ವೀಟ್ ಕೊಡುತ್ತೆ ಇನ್ನೊಂದು ಬಲ್ಕ್ ಅದಕ್ಕೆ ಪಾಕ ಬರುವಂಥದ್ದು ಅಂಶ ಕೊಡುತ್ತೆ ಸೊ ಅದನ್ನ ಯಾವ ಸ್ವೀಟ್ಗೆ ಯಾವ್ದು ಹಾಕಬೇಕು ಅಂತ ನೋಡಿಕೊಂಡು ಅದನ್ನ ಹಾಕಬೇಕು ಎಲ್ಲದಕ್ಕೂ ಸಕ್ಕರೆ ಕೃತಕವ ಸಕ್ಕರೆನಾ ಅಥವಾ ನ್ಯಾಚುರಲ್ ಶುಗರ್ ಎಲ್ಲ ಥರನೂ ಇದೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ಮತ್ತೆ ನ್ಯಾಚುರಲ್ಲು ಇದೆ ಅದರದ್ದು ಕೆಮಿಸ್ಟ್ರಿ ಪ್ರಕಾರ ಅದು ವ್ಯತ್ಯಾಸ ಆಗುತ್ತೆ ಮುದು ಏನು ಸಾಂಪ್ರದಾಯಿಕ ಆಹಾರ ಭಾರಿ ಕಾಂಪ್ಲಿಕೇಟೆಡ್ ಇದು ಈಗ ಸಕ್ಕರೆ ಒಂಥರ ಸಕಲ ವಲ್ಲಭ ಹಾಕಿದ್ರೂ ಸಕ್ಕರೆಯಲ್ಲಿ ಮಾಡ್ಬೋದು ಬಟ್ ಅದನ್ನು ಏನು ಈಗ ಬಾಂಬೆ ಹಲ್ವಾನಲ್ಲಿ ಮೆತ್ತಿಗಿರುತ್ತೆ ಎಳೆಯುತ್ತೆ ಚೂಯಿ ಇರುತ್ತೆ ಅದೇ ತರ ತರಬೇಕು ನಾನು ಅದೇ ತರ ಹುಡುಕಿ ಅದಕ್ಕೆ ಮಾಡಿಕೊಡ್ಬೇಕು ಜಾಮೂನ್ಗೆ ಪಾಕ ಒಳಗಡೆ ಹೋಗಬೇಕು ಜಾಮೂನ್ ಒಳಗಡೆ ಅದು ಹೀರ್ಕೋಬೇಕು ಅದಕ್ಕೆ ಅದೇ ತರವಾದ ಸಕ್ಕರೆ ಹುಡುಕಬೇಕು ಬರ್ಫಿ ಅಥವಾ ಲಡ್ಡೂನಲ್ಲಿ ಮೇಲೆ ಆ ಬಿಳಿ ಕ್ರಿಸ್ಟಲೈಸೇಷನ್ ಆಫ್ ಶುಗರ್ ಅಂತ ನಾವು ಏನು ಹೇಳ್ತೀವಿ ಆ ಮೇಲ್ಗಡೆ ಅದು ಕಾಣಬೇಕು ಸಕ್ಕರೆ ಒಂದು ಅಚ್ಚ ತರ ಮೆಲ್ಲ ಮಾಡ್ತೀವಲ್ಲ ಆ ಥರ ಪುಡಿ ಕಾಣಬೇಕು ಸೊ ಅದಕ್ಕೆ ಬೇರೆ ಸಕ್ಕರೆ ಹುಡುಕಬೇಕು ಸೊ ಎಲ್ಲ ಸಕ್ಕರೆ ಸಕ್ಕರೆ ಥರನೇ ಇರೋದಿಲ್ಲ ಅದರದ್ದು ಸುಮಾರು ಸಂಶೋಧನೆ ಮಾಡಿದೆ ಅದ್ರ ಮೇಲೆ ಯಾವ ಸಕ್ಕರೆ ಯಾವ್ದು ಸ್ವೀಟ್ಗೆ ಯಾವ್ದು ಕರೆಕ್ಟಾಗಿ ಆಗಿ ಅದನ್ನು ಅದನ್ನ ನಾವು ಮಾಡಿದ್ವಿ ಸೊ ಈಗ ನೀವು ಬಾಂಬೆ ಹಲ್ವಾ ಕೇಳಿದ್ರೆ ಅದಕ್ಕೆ ಮಾತ್ರ ಹೇಳ್ಕೊಡ್ತೀವಿ ಬೇರೆ ಎಲ್ಲ ಹೇಳ್ಕೊಟ್ರೆ ಅದು ಬರೋದಿಲ್ಲ ಈ ಜಾಮೂನು ಲಡ್ಡುಗೆ ಬೇರೆ ಥರ ಸಕ್ಕರೆ ಕಾಂಬಿನೇಷನ್ ಬೇಕು ಅದಕ್ಕೆ ಬೇರೆ ಹೇಳ್ಕೊಡ್ತೀವಿ ಎಲ್ಲ ಥರ ಸಕ್ಕರೆ ನೋ ಆ್ಯಡೆಡ್ ಶುಗರ್ ನಾವು ಶುಗರ್ ಫ್ರೀ ಅಂತ ಕರಿಬಾರ್ದು ನೋ ಆ್ಯಡೆಡ್ ಶುಗರ್ ಹಂಗಂದ್ರೆ ನಾವೀಗ ಹಾಲಲ್ಲಿರೋದು ಲ್ಯಾಕ್ಟೋಸ್ ಶುಗರ್ ಇರುತ್ತೆ ಸೊ ನಾವು ಸಕ್ಕರೆ ರಹಿತ ಅಂತ ಹೇಳೋಕ್ಕೆ ಆಗೋದಿಲ್ಲ ಸಕ್ಕರೆ ಹಾಕಿಲ್ಲದೆ ಇರೋ ಉಪ್ಯೋಗ್ಸಿಲ್ಲದೆ ಇರೋವಂಥ ಪದಾರ್ಥಗಳು ಸೊ ಇದರಲ್ಲೂ ಅಷ್ಟೇ ಬಾಂಬೆ ಹಲ್ವಾನಲ್ಲಿ ಸಕ್ಕರೆ ಉಪಯೋಗ್ಸಿಲ್ಲ ಇದರಲ್ಲಿ ಅದರಲ್ಲಿ ದೊಡ್ಡ ಪತ್ರೆ ಎಲೆದು ಒಂದು ಎಕ್ಸ್ಟ್ರಾಕ್ಟ್ ನಾನು ಆಗಲೇ ಹೇಳಿದೆ ವಾಟರ್ ಸಾಲ್ಯೂಬಲ್ ಅಥವಾ ನೀರಿನಲ್ಲಿ ಕರಗುವಂಥ ಅಂಶಗಳನ್ನ ತೆಗೆದು ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡಿ ಫ್ರೀಜ್ ಡ್ರೈ ಮಾಡ್ತೀವಿ ಅಥವಾ ಪುಡಿಗಳು ಕಾನ್ಸಂಟ್ರೇಟ್ ಗಟ್ಟಿಯಾದ ಒಂದು ಇದು ಮಾಡಿಕೊಂಡು ಇದಕ್ಕೆ ಹಾಕಿದೀವಿ ಎಲೆ ಯಾಕೆ ಅದು ಈಗ ನಮಗೆ ಆಸ್ತಮಾಗೆ ಕಡಿತ ಅಲರ್ಜಿ ಎಲ್ಲದಕ್ಕೂ ಉಪಯೋಗ ಕೆಮ್ಮು ಎಲ್ಲದಕ್ಕೂ ಉಪಯೋಗಿಸ್ತೀವಿ ದೊಡ್ಡ ಪತ್ರೆ ಎಲೆ ಅದನ್ನ ಅಥವಾ ಮೆಣಸು ಹಾಕೊಂಡು ಅಗಿತಾರೆ ಅಥವಾ ಸಾರು ತಂಬುಳಿ ಮಾಡ್ತಾರೆ ನನಗೆ ಬಾಂಬೆ ಹಲ್ವಾ ಸ್ವಲ್ಪ ಇಷ್ಟ ಸ್ವಲ್ಪ ಕೆಮ್ಮು ನೆಗಡಿ ಜಾಸ್ತಿ ಇದನ್ನು ಯಾಕೆ ಮಾಡ್ಕೊಂಡು ಟ್ರೈ ಮಾಡಬಾರ್ದು ಅಂತ ಒಂದು ಯೋಚನೆನಲ್ಲಿ ಮಾಡ್ದು ತುಂಬ ಚೆನ್ನಾಗೇ ಬಂದಿದೆ ಸೊ ಹಾಗಾಗಿ ಎಸ್ಪೆಷಲಿ ಕೆಮ್ಮು ಆಸ್ತುಮಾರೋರಿಗೆ ತುಂಬ ಚೆನ್ನಾಗಿದೆ ಅದು ನ್ಯಾಚುರಲ್ ಕಲರ್ ಕೊಡುತ್ತೆ ಆಮೇಲೆ ಅದು ಪರ್ಟಿಕ್ಯುಲರ್ ಫ್ಲೇವರುನು ತುಂಬ ಚೆನ್ನಾಗಿದೆ ಸೊ ಅದು ಒಂದು ಸಂಶೋಧನೆ ಮಾಡಿದ್ದೀವಿ ಇದನ್ನು ಮಾರ್ಕೆಟಿಗೆ ಬಿಟ್ಟಿಲ್ಲ ಸೊ ನೀವು ಬಾಂಬೆ ಹಲ್ವಾ ಅಂದ್ರಲ್ಲ ಅದಕ್ಕೆ ಜ್ಞಾಪಕ ಬಂತು ಅದನ್ನು ಅದನ್ನು ಒಂದು ಮಾಡಿದ್ದೀವಿ ಅಂತ ಹೇಳಿದ್ವಿ ಆಮೇಲೆ ಇನ್ನೊಂದು ಸಹೋದ್ಯೋಗಗಳು ತುಂಬ ಕೆಲಸ ಮಾಡಿದ್ದಾರೆ ಇದು ರೆಡಿ ಟು ರೀಕಾನ್ಸ್ಟಿಟ್ಯೂಟ್ ಜಾಮೂನ್ ಈ ರಚಿಸೋ ಜಾಮೂನು ಜಾಮೂನ್ ಕರೆದು ಒಂದು ಪ್ಯಾಕೆಟ್ ಅಲ್ಲಿ ಇಟ್ಟಿರ್ತಾರೆ ಪಾಕ ಬೇರೆ ಪ್ಯಾಕೆಟ್ ಇಟ್ಟಿರ್ತಾರೆ ಅದು ಸಕ್ಕರೆ ಪಾಕನೂ ಆಗ್ಬೋದು ಈ ಸಕ್ಕರೆ ಇಲ್ಲದೆ ಪಾಕನೂ ಆಗ್ಬೋದು ಸ್ವೀಟ್ನೆಸ್ ಸೊ ಶುಗರ್ ಫ್ರೀ ಅಥವಾ ಡಯಾಬಿಟಿಕ್ಸು ಉಪಯೋಗಿಸ್ಕೋಬೋದು ನೀವು ಈ ಜಾಮೂನ್ನ ಕತ್ತರಿಸ್ಕೊಂಡು ಪಾಕದೊಳಗೆ ಹಾಕಿ ಎರಡು ನಿಮಿಷ ಮೈಕ್ರೋವೇವ್ ಮಾಡಿದ್ರೆ ಅದು ಜಾಮೂನ್ ರೆಡಿ ಸೊ ಇದನ್ನ ನಾವು ರೆಡಿ ಟು ರೀಕಾನ್ಸ್ಟಿಟ್ಯೂಟ್ ಜಾಮೂನ್ ಅಂತ ನಮ್ಮ ಸಹೋದ್ಯೋಗಿ ಮಾಡಿದ್ದಾರೆ ಸೊ ಆ ಥರ ಹೊಸದಾಗಿ ಏನಾದರೂ ತರೋ ಹಂಗೆ ಟ್ರೈ ಮಾಡ್ತಿದ್ವಿ ಅದನ್ನ ಬಿಟ್ಟು ನಾನು ಆಗ್ಲೇ ಹೇಳಿದೆ ಮಿಲ್ಕ್ ಬರ್ಫಿ ಮಾಡಿದ್ದೀವಿ ಹೂವಾ ಬರ್ಫಿ ಅದನ್ನು ಸಕ್ಕರೆ ಇಲ್ಲದೆ ಮಾಡಿದೀವಿ ಲಡ್ಡು ತರಾವರಿ ಲಾಡು ಮಾಡಿದ್ದೀವಿ ವಿತೌಟ್ ಶುಗರ್ ಆಮೇಲೆ ಅದು ಬಿಟ್ಟರು ಈಗ ಜಾಸ್ತಿ ಕೆಲಸ ಮಾಡಿರೋದು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಈ ತೆಂಗು ಅಭಿವೃದ್ಧಿಯವರು ಕೊಟ್ಟಿದ್ದಾರೆ ದುಡ್ಡು ಸೊ ಅವರದ್ರಲ್ಲಿ ನಾವು ಕೋಕೋನಟ್ ರೈಸ್ ಮಿಕ್ಸ್ ಈ ಮ್ಯಾಗಿ ಮಾಡ್ಕೊಂಡು ತಿಂತೀವಿ ನಾವು ಸೊ ಈ ಮ್ಯಾಗಿನ ಇನ್ಸ್ಟೆಂಟ್ ಮ್ಯಾಗಿ ಪ್ಯಾಕೆಟಲ್ಲಿ ಕತ್ತರಿಸ್ತೀವಿ ಬಿಸಿ ನೀರಿಗೆ ಹಾಕ್ತೀವಿ ಅದೇ ಥರ ಈ ಅವಲಕ್ಕಿಯಲ್ಲಿ ಅವಳಗಿಸ್ಕೊಂಡ್ಬಿಟ್ಟು ನಾವು ಈ ಕೋಕೋನಟ್ ರೈಸ್ ಮಿಕ್ಸ್ ಮಾಡಿದ್ವಿ ಕತ್ತರಿಸ್ಬಿಟ್ಟು ಈ ತೇಂಗಾಯಿ ಸಾದ ಮಾಡ್ತಾರೆ ತಮಿಳ್ನಾಡು ಆಂಧ್ರ ಕಡೆ ಎಲ್ಲ ತೆಲ್ನ ಹೊಸ ತೆಂಗನ್ನು ತೊರಿ ಹಾಕಿ ಮಾಡ್ತಾರೆ ಸೊ ನಾವು ಇದನ್ನ ಸುಮ್ಮನೆ ನೀವು ಪ್ಯಾಕೆಟ್ ಕತ್ತರಿಸೋದು ಬಿಸಿ ನೀರಿಗೆ ಹಾಕಿದ್ರೆ ಚಿತ್ರಾನ್ನ ನಿಮಗೆ ಅವಲಕ್ಕಿ ಚಿತ್ರಾನ್ನ ತೆಂಗಿನಕಾಯಿ ಅವಲಕ್ಕಿ ಚಿತ್ರಾನ್ನ ಆ ಥರ ಆಗುತ್ತೆ ಸೊ ಅದೊಂದು ಇನ್ಸ್ಟೆಂಟ್ ಶಾವಿಗೆ ತರ ಇರುತ್ತಾ ಶಾವ್ಗೆಲ್ಲ ಅವಲಕ್ಕಿ ಉಪಯೋಗಿಸಿರ್ತೀವಿ ಅವಲಕ್ಕಿ ಸೊ ಅವಲಕ್ಕಿಯಲ್ಲಿ ತೆಂಗಿನಕಾಯಿ ಹಾಕಿರ್ತೀವಿ ಡಿಹೈಡ್ರೇಟೆಡ್ ತೆಂಗಿನಕಾಯಿ ನೀರು ತೆಗೆದಿರುತ್ತೆ ಸೊ ಅದು ರೆಡಿ ಮಿಕ್ಸು ಸೊ ಅದೊಂದು ಮಾಡಿದ್ದೀವಿ ಇನ್ನೊಂದು ಚಟ್ನಿ ಪುಡಿ ಚಟ್ನಿ ಪುಡಿ ಅಂದರೆ ಈ ಮಾಮೂಲಿ ಚಟ್ನಿ ಪುಡಿ ಅಲ್ಲ ಒಂಚೂರು ಬೆಚ್ಚಗಿರೋ ನೀರು ಹಾಕಿದ್ರೆ ನಿಮ್ಮ ರೆಡಿ ಚಟ್ನಿ ಕೆಂಪು ಚಟ್ನಿ ರೆಡಿ ಸೊ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿದ್ರೆ ಅದನ್ನು ಚಟ್ನಿ ಮಿಕ್ಸ್ ಥರ ಅದನ್ನು ಉಪಯೋಗ ಈ ಮಿಶ್ರಣ ಹೆಂಗಿರುತ್ತೆ ಅಂದರೆ ಇವೆಲ್ಲ ನೀರು ಅಂಶ ಇರಲ್ಲ ಸೊ ಅದು ಕೆಟ್ಟೋಗೋದಿಲ್ಲ ಒಂದು ಮೂರರಿಂದ ಆರು ತಿಂಗಳವರೆಗೂ ಇಡ್ಬೋದು ನಾವು ಅದು ಬಿಟ್ಟರೆ ಫಿಲ್ಲಿಂಗ್ ಪೌಡರ್ ಅಂತ ಒಂದು ಮಾಡಿದೀವಿ ಫಿಲ್ಲಿಂಗ್ ಅಂದರೆ ಈ ಒಬ್ಬಟ್ಟು ಊರ್ಣ ಖರ್ಚಿಕಾಯಿ ಕಜ್ಜಾಯ ಒಳಗೆ ನಾವು ಊರ್ಣ ತುಂಬ್ಬಿಟ್ಟು ನಾವು ಕರಿತೀವಿ ಅದನ್ನು ನಾವು ಈ ತೆಂಗಿನಕಾಯಿಗಳನ್ನ ಉಪಯೋಗಿಸ್ಕೊಂಡು ತೆಂಗಿನಕಾಯಿ ಪುಡಿ ಡಿಹೈಡ್ರೇಟೆಡ್ ಕೋಕೋನಟ್ ಕೋಕೋನಟ್ ಫೈಬರ್ ನಾವು ಏನಿದೆಯೋ ಎಣ್ಣೆ ಇರೋದು ನೀರು ಇರೋದು ಎಲ್ಲ ಥರದ್ರಲ್ಲೂ ಟ್ರೈ ಮಾಡಿ ಈ ಥರ ಮಾಡಿದೀವಿ ಸೊ ರೆಡಿ ಟು ಈಟ್ ಹೂರ್ಣ ಅಂತ ಹೇಳ್ತೀವಿ ಸೊ ಅದನ್ನು ಒಳಗೆ ನೀವು ಬಿಸಿನೀರಿಗೆ ಒಂದು ಚೂರು ಕಲಿಸ್ಕೊಂಡು ಒಬ್ಬಟ್ಟು ಹೂರ್ಣ ರೆಡಿ ಮಾಡ್ಕೊಬೋದು ಸೊ ಅದೊಂದು ಮಾಡಿದ್ದೀವಿ ಇನ್ನೊಂದು ಕೋಕೋನಟ್ ಬೈಟ್ಸ್ ಅಂತ ಮಾಡಿದ್ದೀವಿ ಈ ನಾವು ಡೆಲ್ಲಿ ಕಡೆ ಹೋದರೆ ತೆಂಗಿನಕಾಯಿ ಬೆಲ್ಲ ಸೆಪರೇಟಾಗಿ ಮಾಡ್ತಾ ಇರ್ತಾರೆ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನಲ್ಲಿ ಅದನ್ನು ನೋಡಿದಾಗ ನಾವು ಇದನ್ನು ಏನಾದರೂ ಮಾಡಿ ಒಟ್ಟಿಗೆ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಈ ಹಸಿ ತೆಂಗಿನಕಾಯಿನ ತಗೊಂಡು ಪಾಕದಲ್ಲಿ ಬೇಯಿಸಿ ಸಕ್ಕರೆ ಪಾಕದಲ್ಲಿ ಅದಕ್ಕೆ ಒಣಗಿಸಿ ಶುಗರ್ ಕೋಟಿಂಗ್ ಮಾಡಿ ಇದಕ್ಕೆ ನೀವು ಪೈನಾಪಲ್ ಫ್ಲೇವರು ಆರೆಂಜ್ ಫ್ಲೇವರು ಕಲರು ಏನಾದರೂ ಹಾಕೋಬೋದು ಈ ಬಾಯಿಗೆ ಬೈಟ್ಸ್ ಅಂದರೆ ಸುಮ್ಮನೆ ಒಂದು ಬಾಯಿಗೆ ಒಂದು ತುತ್ತು ಸುಮ್ಮನೆ ಹಿಂಗೆ ಎಸ್ಕೊಂಡು ತಿನ್ನೋದು ಅಗಿಬೇಕು ನೀವು ಸ್ವಲ್ಪ ಬಲ್ತಿರೋ ಕಾಯಿ ಹಾಕಿದ್ರೆ ಅಗಿಯೋಕ್ಕೆ ಬಾಯಿಗೆ ಸಿಗುತ್ತೆ ಸ್ವಲ್ಪ ಎಳೆದು ಮಾಡಿದ್ರೆ ಒಂಥರ ಚಿಪ್ಸ್ ಥರ ಕರಮ್ ಕರಮ್ ಅನ್ನತ್ತೆ ಸೊ ಯಾವ ಥರ ಮಾಡಿದ್ರು ಆ ಥರ ಬಲ್ತಿರೋ ತೆಂಗಿನಕಾಯಿ ಬೇಕಾ ಅಥವಾ ಕಮ್ಮಿ ಬಲ್ತಿರೋದ್ರಲ್ಲಿ ಈ ಥರ ಹೊಸದು ಏನಾದರೂ ಕೋಕೋನಟ್ ಬೈಟ್ಸ್ ಮಾಡೋದು ಅದಕ್ಕೆ ನಾನು ಆಗಲೇ ಇಲ್ಲದೆ ನಾವು ಕ್ಯಾಂಡಿ ಮಾಡ್ತೀವಿ ಚಾಕ್ಲೇಟ್ ಮಾಡ್ತೀವಿ ಇದು ಒಂಥರ ಕೋಟೆಡ್ ಕ್ಯಾಂಡಿ ಅಂತೀವಿ ಮೇಲೆ ಸಕ್ಕರೆ ಪಾಕ ಸಕ್ಕರೆ ಪುಡಿ ಚಾಕ್ಲೇಟು ಏನು ಬೇಕಾದರೂ ನಾವು ಹಾಕೋಬೋದು ಸೊ ಆ ಥರ ಒಂದು ಮಾಡಿದ್ದೀವಿ ಅದು ಬಿಟ್ಟರೆ ಇನ್ನೊಂದು ಸ್ವಲ್ಪ ಕೆಲಸ ಏನು ಮಾಡಿದ್ದೀವಿ ಅಂದರೆ ಸೇವ್ ಖಾರ ಸೇವ್ ಏನು ಮಾಡ್ತೀವಿ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ನ್ಯೂಟ್ರಾಸ್ಯೂಟಿಕಲ್ನ ಸೇರಿಸಬೇಕು ಸ್ವಲ್ಪ ಪೌಷ್ಟಿಕಾಂಶ ಹೆಚ್ಚಿಸ್ಬೇಕು ಅನ್ನೋದ್ಬಿಟ್ಟು ಅದಕ್ಕೆ ಪುದೀನ ಅದನ್ನು ಪುಡಿ ಮಾಡಿ ಖಾರ ಸೇವ್ ಹಾಕಿ ಅದರದ್ದು ಏನಾದರೂ ಇರುತ್ತಾ ಪಾಲಿಫಿನಾಲ್ ಆಗುತ್ತಾ ಅಥವಾ ಇನ್ನೇನಾದ್ರೂ ಇರುತ್ತಾ ಅಂತ ಆ ಥರ ನಾವು ಕರ್ಬೇನ ಸೊಪ್ಪು ಬೀಳೆದೆಲೆ ಅವಾಗ ಈ ಈ ನಾವು ಕರಿಯೋ ಎಣ್ಣೆ ಎಣ್ಣೆದ್ರು ಕೂಡ ಒಂಥರ ಬೇಗ ಹಾಳಾಗ್ಲಿಲ್ಲ ಸೊ ಥರದ್ದು ಸೇವ್ಗಳು ಮಾಡಿದ್ದೀವಿ ಖಾರ ಬೂಂದಿ ಸೇವ್ ಬೂಂದಿ ಆ ಥರ ಎಲ್ಲಾನು ಅದನ್ನ ಈ ಹರ್ಬ್ಸ್ ಏನೇನಿದೆ ಅದನ್ನ ಹಾಕಿ ಮಾಡಿದೀವಿ ಮತ್ತೆ ಇನ್ನೊಂದು ನಾವು ಮಾಡಿರೋದು ಏನಂದ್ರೆ ನ್ಯೂಟ್ರಾ ಸ್ಪ್ರೆಡ್ಸ್ ಅಂತ ಈ ಕೋಕೋನಟ್ ಬಟರ್ ತೆಂಗನ್ಕಾಯಿಲ್ ಬಟರ್ ಬಟರ್ ಅಂದ್ರೆ ಬೆಣ್ಣೆ ಅಂದ್ರೆ ನಾವು ಹಾಲು ಆ ಬೆಣ್ಣೆ ತೆಗಿಯೋ ಬಟರ್ ಅಲ್ಲ ನಾವು ಮಾಡಿರೋ ಈ ಹಳ್ಳಿ ಕಡೆ ಕಾಯಿಯಿಂದ ಬೆಣ್ಣೆನ ಬಹಳ ಹಿಂದಿಂದಲೂ ತೆಗಿತಾರೆ ಅದೇ ತರ ತೆಂಗಿನಕಾಯಿದ ತೊಂದರೆ ಏನು ಅಂದ್ರೆ ಒಂದನೇ ದಿನ ಎರಡನೇ ದಿನ ತಕ್ಷಣ ಒಂಥರ ಕಂಟು ವಾಸನೆ ಬರುತ್ತೆ ನಾವು ಈ ವರ್ಜಿನ್ ಕೋಕೋನಟ್ ಆಯಿಲ್ ಅಂದ್ರೆ ತರ ತಗೊಂಡು ನಾವು ಅದರಲ್ಲಿ ಬೆಣ್ಣೆಗಳು ಎಲ್ಲ ಮಾಡಿದೀವಿ ಸೊ ಅದರಲ್ಲಿ ಕೋಕೋನಟ್ ಸ್ಪ್ರೆಡ್ ಅಂತ ಮಾಡಿದೀವಿ ಒಂದು ಈ ಚಟ್ನಿ ಪುಡಿನ ಪುಡಿ ಮಾಡಿ ಅದನ್ನ ಕೊಬ್ಬರಿ ಎಣ್ಣೆ ಮಿಶ್ರಣ ಮಾಡಿ ಅದನ್ನ ಒಂಥರ ಈ ಸೌರ್ಕೋಬೋದು ಮೇಲೆ ಬೆಣ್ಣೆ ಥರ ಎಳ್ಕೊಬೋದು ಸೊ ಆ ಥರ ಮಾಡಿದ್ದೀವಿ ಮತ್ತೆ ಮೇಯೋನೇಸ್ ಈ ಬೆಣ್ಣೆ ಅದು ಎಲ್ಲ ಮಾಡ್ತಾರಲ್ಲ ಈ ಬ್ರೆಡ್ಗೆ ಬನ್ಗೆ ಪೀಝಾಗೆ ಬರ್ಗರ್ಗೆ ಹಾಕೋದು ಆ ಥರ ಮೇಯೋನೇಸ್ ಕೂಡ ಮಾಡಿದ್ದೀವಿ ಇನ್ನೊಂದು ಗಾರ್ಲಿಕ್ ಸ್ಪ್ರೆಡ್ ಅಂತ ಸೊ ಈ ಗಾರ್ಲಿಕ್ ಸ್ಪ್ರೆಡ್ ನಾವು ಈ ಬೂಸಾ ಏನಿದೆ ತೆಂಗಿನ ಎಣ್ಣೆ ತೆಗೆದು ಬಿಡ್ತೀರಾ ಹಾಲು ತೆಗಿತೀರ ಮಿಕ್ಕೋಗಿರೋ ಬೂಸಾ ನಮಗೆ ಭಾರಿ ಒಳ್ಳೇದು ನಮ್ಮ ದೇಹದಲ್ಲಿ ಫೈಬರ್ ಬೇಕಿವಾಗ ಸೊ ಆ ಫೈಬರ್ನ ಉಪಯೋಗಿಸ್ಕೊಂಡು ನಾವು ಅದರಲ್ಲೂ ಸ್ಪ್ರೆಡ್ ಥರ ಮಾಡಿದ್ದೀವಿ ಸೊ ನಮಗೆ ಈ ಫೈಬರ್ ನಾರನಂಶದ ಕೊರತೆಯೂ ಇರಬಾರ್ದು ಸೊ ಅದನ್ನ ಏನೇ ಆದರೂ ವೇಸ್ಟ್ ಆಗಬಾರ್ದು ನಮ್ಮದು ಸೊ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಸುಮಾರು ಕೆಲಸ ಈ ತೆಂಗಿನಕಾಯಿಯಲ್ಲಿ ಮೇಲಿಂದ ಕೆಳಗಡೆ ಹೋಗಿ ಯಾವುದೂ ಬಿಡದೆ ಉಪಯೋಗಿಸಿ ಅದಕ್ಕೆ ಏನಾದರೂ ಒಂದು ಸಾಂಪ್ರದಾಯಿಕ ಹಾರಕ್ಕೆ ಸೇರಿಸಿ ಸುಮಾರು ಹೊಸ ಥರದ್ದು ತಂತ್ರಜ್ಞಾನಗಳು ತಂದಿದ್ದೀವಿ ಇನ್ನೊಂದು ನಾವು ಮಾಡಿರೋದು ಗ್ಲೂಕೋಸ್ ಆಮ್ಲ ಬೆವರೇಜ್ ಮಿಕ್ಸ್ ಈ ನಾವು ಸ್ವಲ್ಪ ಈ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಬಗ್ಗೆ ಸ್ವಲ್ಪ ಕೆಲಸ ಮಾಡಿದ್ದೀನಿ ಬೇರೆ ಕಡೆ ಈ ಕೇಳಿದಾಗ ನಮಗೆ ಗ್ಲುಕೋಸ್ ಕೊಡಿ ಗ್ಲುಕೋಸ್ ಪುಡಿ ಬೇಕು ಓಡೋದಕ್ಕೆ ಮಾಡೋದಕ್ಕೆ ಅಂತ ಸೊ ಅದು ಬೇಕಾಗಿದೆಯೋ ಇಲ್ವೋ ಬಟ್ ಅವ್ರ ತಲೆಯಲ್ಲಿ ನಮಗೆ ಗ್ಲುಕೋಸ್ ಪುಡಿ ಬೇಕು ಅಂತ ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಈ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿನ ಪುಡಿ ಮಾಡಿ ಪ್ರಾಸೆಸಿಂಗ್ ಅಂತ ಏನು ಮಾಡ್ತೀವಿ ಅದು ಕಪ್ಪಿಗೆ ಆಗೋಗುತ್ತೆ ಒಣಗ್ಸಕ್ಕೆ ಹೋದರೆ ಸೊ ಈಗ ನಾವು ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಕಲರ್ ಇರೋ ಹಾಗೆ ಕಲರ್ನ ಮೇಂಟೈನ್ ಮಾಡಿ ನಾವು ಅದನ್ನು ಬೇವರೇಜ್ಗೆ ಹಾಕಿ ಬೇವ್ರೇಜ್ ಮಿಕ್ಸ್ ಅಂದರೆ ಇನ್ಸ್ಟೆಂಟ್ ಈ ರಸನಾಗಿಸ್ನಾ ಪೌಡ್ರ್ ಥರ ಗ್ಲೂಕೋಸ್ ಪೌಡ್ರ್ ಬಟ್ ನಲ್ಲಿಕಾಯಿ ಟೇಸ್ಟ್ ಇರೋವಂಥದ್ದು ಬೆಟ್ಟದ ನಲ್ಲಿಕಾಯಿ ಅದರಲ್ಲಿ ನ್ಯಾಚುರಲ್ ವೈಟಮಿನ್ ಸಿ ಇರುತ್ತೆ ಈ ಪಾಲಿಫಿನಾಲ್ಸ್ ಇರುತ್ತೆ ಸೊ ಅವನ್ನೆಲ್ಲಾನು ಹಾಕಿ ಬೇವರೇಜ್ ಮಿಕ್ಸ್ ಮಾಡಿದ್ವಿ ಈಗ ನೀವು ಗ್ಲೂಕೋಸ್ ಪುಡಿ ಬದಲು ಇದನ್ನು ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕೊಂಡು ನೀರಿಗೆ ಹಾಕೊಂಡು ಕುಡಿದ್ರೆ ಇನ್ಸ್ಟೆಂಟ್ ಎನರ್ಜಿ ಅದು ಬಿಟ್ಟರೆ ನಾವು ನೀರು ಕುಡಿಯೋದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಸೊ ಅದಕ್ಕೆ ಎಲ್ಲ ಥರ ಹಾಕ್ತೀವಿ ಸೊ ನಾವು ಈ ಎಸೆನ್ಷಿಯಲ್ ಆಯಿಲ್ಸ್ ಅಂದರೆ ಬೆಳ್ಳೆದೆಲೆಯಲ್ಲಿ ಎಣ್ಣೆ ಅದನ್ನ ಈ ಮಿಶ್ರಣ ಮಾಡಿ ನೀರಿಗೆ ಫ್ಲೇವರ್ ಬರೋ ಹಾಗೆ ಅದರಲ್ಲಿ ಎಷ್ಟು ಈ ಪಾಲಿಫಿನಾಲ್ ಇರುತ್ತೆ ಇಲ್ಲ ಸ್ವಲ್ಪ ಕಮ್ಮಿನೇ ಹಾಕಿರ್ತೀವಿ ಬಟ್ ಖುಷಿಯಾಗಿ ಕುಡಿಬೇಕೆಲ್ಲರೂ ಸೊ ನಾವು ಚಕ್ಕೆ ಲವಂಗ ಸೋಂಪು ಮತ್ತೆ ತುಳಸಿ ಇದನ್ನೆಲ್ಲೂ ಎಣ್ಣೆಗಳನ್ನ ಇದು ಮಾಡಿ ಫ್ಲೇವರ್ಡ್ ವಾಟರ್ ಅಂತ ಸುಮಾರು ಕೆಲಸ ಮಾಡಿದ್ವಿ ಎಣ್ಣೆ ನೀರು ಮಿಕ್ಸ್ ಆಗಲ್ಲ ಅದೇ ತಂತ್ರಜ್ಞಾನ ಸರ್ ಅದನ್ನೇನೆ ನಾವು ಮಾಡಿ ಎಮಲ್ಷನ್ ತರ ಮಾಡಿ ನೀರಿಗೆ ತುಂಬಾ ಕಮ್ಮಿ ಹಾಕ್ತೀವಿ ಬರೀ ಆ ವಾಸನೆ ಮತ್ತೆ ಒಂದು ಚೂರು ಅದ್ರದ್ದು ಏನು ಪೌಷ್ಟಿಕಾಂಶ ಏನಾದರೂ ಇದ್ರೆ ಒಂದು ಸ್ವಲ್ಪನೇ ಬರೋದು ಜಾಸ್ತಿ ಬರಲ್ಲ ಈಗ ಎಲ್ಲಿ ಆಚೆ ಹೋದ್ರೆ ಫ್ಲೇವರ್ಡ್ ವಾಟರ್ ಅಂತ ಸಕ್ಕರೆ ಹಾಕಿರ್ತಾರೆ ಈ ಡಯಾಬಿಟಿಕ್ಸ್ಗೆ ಆಚೆ ಹೋದ್ರೆ ಏನು ಕುಡಿಯೋಕೆ ತಿನ್ನಕ್ಕೆ ಸಿಗೋದಿಲ್ಲ ಸೊ ಅದಕ್ಕೆ ನಾವು ಈ ಪುಡಿಗಳು ಮಾಡಿದೀವಿ ಇನ್ಸ್ಟೆಂಟು ಸೊ ನೀವು ಸೋಡಾಲ ಕುಡಿಬೋದು ಎಳ್ನೀರ್ಗೆ ಹಾಕೊಂಡು ಕುಡಿಬೋದು ಅಥವಾ ನೀರ್ಗೆ ಹಾಕೊಂಡು ಕುಡಿಬೋದು ಸೊ ಈ ಥರದ ಸುಮಾರು ಮಿಶ್ರಣ ಮಾಡಿದ್ದೀವಿ ಸಕ್ಕರೆ ಇಲ್ಲದೆ ಹಾಕದೆ ಸೊ ಅದು ಎಲ್ಲ ಥರದಲ್ಲೂ ಮಾಡಿದ್ದೀವಿ ಸೊ ಅದು ನನ್ನಾರಿ ಸೊಗದೆ ಬೇರು ಆಮೇಲೆ ಕೋಕಂ ಪುನರ್ ಪುಳಿ ಅದರಲ್ಲಿ ಒಂದು ಮಿಶ್ರಣ ಮಾಡಿದೀವಿ ಅದು ಸಕ್ಕರೆ ಇಲ್ಲ ಅದು ಸ್ಪೋರ್ಟ್ಸ್ ಅವ್ರಿಗೆ ವಯಸ್ಕರಿಗೆ ತುಂಬಾ ಒಳ್ಳೇದು ಸೊ ಆ ಇನ್ನೂ ಅದನ್ನ ಬಿಟ್ಟಿಲ್ಲ ಇನ್ನು ಮಾಡ್ತಾ ಇದೀವಿ ಈ ವರ್ಷ ಎಪ್ಪತ್ತೈದನೇ ಊಟದ ಹಬ್ಬ ಸೇಫ್ಟಾರಾಯ್ತು ಅದಕ್ಕೆ ನಮ್ಮ ಡೈರೆಕ್ಟ್ರು ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಅವಾಗ ಬಿಟ್ಟಾಗ ಅದು ಒಂದು ಹೊಸದೊಬ್ಬವೆಲ್ಲ ಇದು ಬಿಟ್ಟರೆ ನಾವು ಮಾಡಿರೋದು ಈ ಸಿದ್ಧಿಪಡಿಸಿರೋ ಮಿಶ್ರಣಗಳಲ್ಲಿ ತುಂಬ ಇವೆ ನಮ್ಮ ಸಹೋದ್ಯೋಗಗಳು ಮಾಡಿರೋದು ಅದು ಜಾಮೂನ್ ಮಿಕ್ಸ್ ದೋಸೆ ಇಡ್ಲಿ ಉರ್ದ್ ಒಡ ಮದ್ದೂರು ವಡ ಪಕೋಡ ಹಲ್ವಾ ಪಂಜಾಬಿ ಹಲ್ವಾ ಜಿಲೇಬಿ ಸೊ ಇಂಥದ್ದು ರೆಡಿ ಇದೆ ಸೊ ಈ ಎಮ್ ಟಿ ಆರ್ ಜಿ ಟಿ ಆರ್ ಈಗ ಸುಮಾರು ಈಗ ನಿಮಗೆ ಮಾರುಕಟ್ಟೆಯಲ್ಲಿ ಏನೇನಿದೆ ಇದು ಎಲ್ಲ ಶುರುವಾಗಿದ್ದು ಸೇಫ್ಟಿ ಅಲ್ಲಿ ನೋಡಿದ್ರೆ ಇದು ಬಿಟ್ಟರೆ ಇನ್ನೊಂದು ನಾವು ಕೆಲಸ ಮಾಡ್ತಿರೋದು ಕ್ಯಾಶ್ಯೂನಲ್ಲಿ ಗೋಡಂಬಿ ಗೋಡಂಬಿ ಈ ಗೋಡಂಬಿನಲ್ಲಿ ಎಷ್ಟು ತರ ಮಾಡಿದ್ದಾರೆ ಅಂದ್ರೆ ಕೋಟಿಂಗ್ ಮಾಡಿದ್ವಿ ಅದು ಸಿಗುತ್ತೆ ನಿಮ್ಗೆ ಆಚೆ ಬಟ್ ನಾವು ಕೋಟಿಂಗ್ ಹೆಂಗಿರುತ್ತೆ ಅಂದ್ರೆ ಆ ಮೇಲೆ ಸವರಿರೋದು ಬಿಟ್ಟೋಗುತ್ತೆ ಪುಡಿಯಾಗಿ ಪ್ಯಾಕೆಟ್ ಅಲ್ಲಿ ಕೆಳಗೆ ಬಿದ್ದಿರುತ್ತೆ ನಮ್ಮಲ್ಲಿರೋದು ಮೇಲೆ ಬಿದೋಗೋದಿಲ್ಲ ಆಮೇಲೆ ಅದರಲ್ಲಿ ಡ್ರೈ ರೋಸ್ಟೆಡ್ ಅಂದ್ರೆ ಕರೆದ್ಬಿಟ್ಟು ಕೋಟಿಂಗ್ ಮಾಡ್ತಾರೆ ನಾವು ರೋಸ್ಟ್ ಮಾಡಿಬಿಟ್ಟು ಕೋಟಿಂಗ್ ಮಾಡ್ತೀವಿ ಸೊ ಹುರಿದ್ಬಿಟ್ಟು ಎಣ್ಣೆ ಇಲ್ಲದೆ ಹುರಿದಿರ್ತೀವಿ ಆಮೇಲೆ ಫ್ರೈಡ್ ಕರೆದಿರೋದು ಇದೆ ಆಮೇಲೆ ಕ್ಯಾಶ್ಯೂನಲ್ಲಿ ಮಿಲ್ಕ್ ಈಗ ನಮಗೆ ವೀಗನ್ ಜಾಸ್ತಿ ಸೊ ಅಂದರೆ ಹಾಲು ಯಾವುದು ಹಸುದೇನೂ ಪದಾರ್ಥ ತಿನ್ನೋದಿಲ್ಲ ಅಂತ ಸೊ ಅದರಲ್ಲಿ ಕ್ಯಾಶ್ಯೂ ಮಿಲ್ಕ್ ಮಾಡಿದ್ವಿ ಇದರಲ್ಲಿ ಕಾಫಿ ಟೀನೂ ಮಾಡ್ಬೋದು ಆದರೆ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಕ್ಯಾಶ್ಯೂ ಮಿಲ್ಕ್ ತುಂಬ ಚೆನ್ನಾಗಿ ಇದರಲ್ಲಿ ಚೀಸ್ ಮಾಡಿದ್ದಾರೆ ಕ್ಯಾಶ್ಯೂ ಚೀಸು ಮತ್ತೆ ಕೋಕೋ ಲ್ಯಾಟೆ ಚಾಕೋ ಲ್ಯಾಟೆ ಹಾಲ್ಗೆ ಚಾಕ್ಲೇಟ್ ಎಲ್ಲ ಬೆರೆಸಿ ಲ್ಯಾಟೆ ಥರ ಮಾಡಿದ್ದಾರೆ ಈ ಕ್ಯಾಶ್ಯೂ ಹಾಲಲ್ಲಿ ಸೂಪ್ ಮಿಕ್ಸ್ ಮಾಡಿದ್ದಾರೆ ಸೊ ಈ ಥರ ಸುಮಾರು ಮಾಡಿದ್ದಾರೆ ಕ್ಯಾಶ್ಯೂ ಬೈಟ್ ಸೀರಿಯಲ್ ಬಾರ್ ಈಗ ಚಿಕ್ಕಿ ಥರನೇ ಕ್ಯಾಶ್ಯೂ ಬಿಟ್ಸ್ ಕ್ಯಾಶ್ಯೂ ಎಲ್ಲ ತರ ಬರುತ್ತೆ ಒಂದು ಪೂರ್ಣ ಇರುತ್ತೆ ಒಂದು ಅರ್ಧ ಹೋಳಿರುತ್ತೆ ಬಿಟ್ಸ್ ಇರುತ್ತೆ ಎಲ್ಲದನ್ನು ಒಂದೊಂದಕ್ಕೆ ಒಂದೊಂದು ವೇರಿ ಆಗುತ್ತೆ ಸೊ ಅದರಲ್ಲಿ ನಾವು ಯಾವ್ದು ಬೇಕು ಅದನ್ನ ಎಲ್ಲಿ ಉಪಯೋಗಿಸ್ಬೇಕು ಆ ಥರ ಮಾಡಿ ಅದನ್ನು ಒಂದು ಸೀರಿಯಲ್ ಬಾರು ಚಿಕ್ಕಿ ಬೈಟ್ಸು ಥರ ಸುಮಾರು ಮಾಡಿದ್ದೀವಿ ಇನ್ನೊಂದು ನಮ್ದು ಏನು ಅಂತಂದ್ರೆ ಪೋರ್ ಓವರ್ ಮೆನ್ನಿ ಇಡ್ಲಿ ಈ ಪೋರ್ ಓವರ್ ಅಂದರೆ ಈ ಫ್ಲೈಟ್ಗಳಲ್ಲಿ ಹೋದಾಗ ಪ್ಯಾಕೆಟ್ ಕೊಡ್ತಾರೆ ಅದರಲ್ಲಿ ಸುಮ್ಮನೆ ಕುದಿಯೋ ನೀರು ಹಾಕ್ಬಿಟ್ಟು ಬಿಟ್ಬಿಡೋದು ಸೊ ಅದರಲ್ಲಿ ಚಿಕ್ಕ ಚಿಕ್ಕ ಇಡ್ಲಿ ಆರು ಎಂಟು ಇಡ್ಲಿ ಅದಕ್ಕೆ ಒಂದು ನಾಲ್ಕು ಥರ ಸಾಂಬಾರು ಮೆಡ್ರಾಸ್ ಸಾಂಬಾರು ಕೇರಳ ಸಾಂಬಾರು ಆ ಥರ ನಾಲ್ಕು ಥರ ಸಾಂಬಾರು ಕರ್ನಾಟಕ ಸಾಂಬಾರು ಇಲ್ಲ ಅದು ಇದೆ ಸರ್ ಅದೇ ಮೊದಲು ಹೇಳಬೇಕಿತ್ತು ಆಮೇಲೆ ಮೂರು ಥರ ಚಟ್ನಿ ಸೊ ನಿಮ್ಗೆ ಯಾವುದು ಇಷ್ಟ ಆ ಥರ ಹಾಕಿ ನೀವು ಇಡ್ಲಿ ಆ ಪ್ಯಾಕೆಟ್ ಒಳಗೆ ನೀರು ಹಾಕಿದ್ರೆ ಹತ್ತರಿಂದ ಹನ್ನೆರಡು ನಿಮಿಷಕ್ಕೆ ಇಡ್ಲಿ ಸಾಂಬಾರು ರೆಡಿ ಅದನ್ನ ನಾವು ಫೋರ್ ಓವರ್ ಮಿನ್ನಿ ಇಡ್ಲಿ ಅಂತ ಸುಮಾರು ಏರ್ಲೈನ್ಸ್ ಅಲ್ಲಿ ಉಪಯೋಗಿಸ್ತಿದ್ದಾರೆ ಅದನ್ನ ಈಗ ಒಬ್ಬರಿಗೆ ತಂತ್ರಜ್ಞಾನ ತಗೊಂಡಿದ್ದಾರೆ ತಯಾರಿಸ್ತಾ ಇದಾರೆ ಅದನ್ನು ಇದೆ ಅದು ಬಿಟ್ರೆ ಅದೇ ಹೇಳದಲ್ಲ ರೆಡಿ ಟು ರೀಕಾನ್ಸ್ಟಿಟ್ಯೂಟ್ ಗುಲಾಬ್ ಜಾಮೂನ್ ಆ ಜಾಮೂನ್ ನ ಎರಡು ಸಪರೇಟ್ ಆಗಿಟ್ಟು ನೀವು ಎರಡು ಒಟ್ಟಿಗೆ ಸೇರಿಸಿ ಮೈಕ್ರೋವೇವ್ ಮಾಡಿದ್ರೆ ಗುಲಾಬ್ ಜಾಮೂನ್ ಎರಡು ನಿಮಿಷದಲ್ಲಿ ರೆಡಿ ಸೊ ಇಷ್ಟು ತಂತ್ರಜ್ಞಾನ ಸದ್ಯಕ್ಕೆ ಮಾಡಿದೀವಿ ಬಹಳಷ್ಟು ತಂತ್ರಜ್ಞಾನಗಳು ನಾಲ್ಗೆನಲ್ಲಿ ನೀರುಸೋ ಹೋಗಿದಾವೆ ಅಂದ್ರೆ ಆಹಾರದ ಒಂದು ಇದೆ ಹಾಗೆ ಅಲ್ವೇ ಈಗ ನಮ್ಮ ಸಮಸ್ಯೆ ಎಲ್ಲಿ ಅಂದ್ರೆ ಈ ತಾಂತ್ರಿಕತೆಗಳನ್ನು ನಿಮ್ಮಿಂದ ಪಡ್ಕೊಳ್ಳೋದ್ ಹೇಗೆ ನಾನು ಆಗ್ಲೇ ಹೇಳಿದೆ ಎಲ್ಲಾನು ಉಚಿತ ಟೆಕ್ನಾಲಜಿ ಅಲ್ಲ ನಿಮಗೆ ಯಾರು ನಿಜವಾಗ್ಲೂ ಒಂದು ಉದ್ಯಮಿ ಆಗಬೇಕು ಒಂದು ದೊಡ್ಡ ಪ್ರಮಾಣದಲ್ಲಿ ಅದನ್ನ ತಗೊಂಡು ಹೋಗ್ಬೇಕು ನಮ್ದು ಟಿ ಟಿ ಬಿ ಡಿ ಅಥವಾ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನ ಸಂಪರ್ಕದ್ರೆ ಅವರು ಯಾವ ಥರ ಕೊಡ್ಬೋದು ಅಂತ ಹೇಳ್ತಾರೆ ಅದಕ್ಕೆ ಶುಲ್ಕ ಎಷ್ಟು ಎಲ್ಲ ಹೇಳ್ತಾರೆ ಅದು ಜಾಸ್ತಿ ಆಯಿತು ಅಂತಂದ್ರೆ ನಮ್ದು ರೈತರ ತರಬೇತಿ ಕೊಡ್ತೀವಿ ಅಂತ ನಾನು ಆಗಲೇ ಹೇಳಿದೆ ಸೊ ಅದರಲ್ಲಿ ನೀವು ಬಂದು ಇಷ್ಟು ಜನ ಯಾವ್ದಾದ್ರು ಈ ಗೌರ್ಮೆಂಟ್ ಫಂಡಿಂಗು ಅಥವಾ ಅವ್ರ ಹತ್ರ ತಗೊಂಡು ಸಬ್ಸಿಡಿ ಥರ ತಗೊಂಡು ತರಬೇತಿಗೆ ಬಂದರೆ ಖಂಡಿತವಾಗ್ಲೂ ಹೇಳ್ಕೊಡ್ತೀವಿ ಅಂದ್ರೆ ಈಗ ಒಂದು ತಾಂತ್ರಿಕತೆ ಒಬ್ಬರಿಗೆ ಆ ತರನ ನಿಮ್ದು ಅಥವಾ ಈಗ ನೀವು ಹೇಳಿರೋದು ಎಲ್ಲ ನಾನು ತಗೊಂಡ್ರೆ ಅದು ಕೆಲಸ ಮಾಡೋದಿಲ್ಲ ಸರ್ ಯಾವ್ದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಏನ್ ಬೆಳಿತಿದ್ದಾರೆ ರೈತರು ಅವ್ರ ಭಾಗದಲ್ಲಿ ಯಾವುದು ಜಾಸ್ತಿ ಉತ್ಪಾದನೆ ಆಗ್ತಿದೆ ಅದ್ರ ಮೇಲೆ ತಗೋಬೇಕು ಈಗ ರಾಮನಗರದವರು ತೆಂಗಿನಕಾಯಿ ತಗೊಂಡ್ರೆ ಒಪ್ಕೊಳ್ಳೋಣ ಮಾವು ಮಾವು ತಗೊಂಡ್ರೆ ಒಪ್ಕೊಳ್ಳೋಣ ಚಿಕ್ಕಿ ತಗೋಬಹುದು ಸೊ ಆತರ ಅವ್ರದ್ದು ಶಕ್ತಿ ಅವ್ರದ್ದು ರಿಸೋರ್ಸಸ್ ನೋಡಿಕೊಂಡು ತಗೋಬೇಕು ಅಂದ್ರೆ ಈಗ ಮೊದಲನೇದು ನಿಮ್ಮಲ್ಲಿ ಎಲ್ಲಾ ತಾಂತ್ರಿಕತೆಗಳು ಉಚಿತವಾಗಿ ಸಿಗೋಲ್ಲ ಅಲ್ವೇ ಸೊ ಈಗ ರೈತ ಗುಂಪುಗಳು ಬಂದು ನಿಮ್ಮಲ್ಲಿ ತರಬೇತಿ ತಗೋಬಹುದು ಅವರಿಗೆ ಬೇಕಾದಂತಹ ತಾಂತ್ರಿಕತೆಗಳನ್ನು ಹಣ ಕೊಟ್ಟು ಖರೀದಿ ಮಾಡಬೇಕು ಮತ್ತೆ ಕೆಲವು ಸಾರಿ ಇಲಾಖೆಗಳು ಕೂಡ ಅವ್ರ ನೆರವಿಗೆ ಬರ್ತವೆ ಅಂತ ಸಂದರ್ಭದಲ್ಲಿ ನೀವು ಇಲಾಖೆಯಿಂದ ಹಣ ತಗೊಂಡು ಅವರಿಗೆ ತಾಂತ್ರಿಕತೆಗಳನ್ನು ಕೊಡ್ತೀರಿ ಅಲ್ವೇ ತೆಂಗಿನಕಾಯಿ ಅಭಿವೃದ್ಧಿ ಮಂಡಳಿ ತೆಂಗು ಅವರು ಎಲ್ಲರೂ ಈಗ ನಮ್ದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಇದ್ರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅವರೇ ಕೊಡ್ತಾರೆ ಇನ್ನೊಂದು ಯಾವ್ದಾದ್ರು ಸಬ್ಸಿಡಿ ತಗೊಂಡು ಪೂರ್ತಿ ಫ್ರೀ ಟೆಕ್ನಾಲಜಿ ತಗೋಬಹುದು ನಿಮ್ಮಲ್ಲಿ ಬಹಳಷ್ಟು ಜನ ಈ ತಾಂತ್ರಿಕತೆಗಳನ್ನ ತೆಗೆದುಕೊಳ್ಳೋರು ಉದ್ಯಮಿಗಳು ಅಂದ್ರೆ ಎಂಟರ್ಪ್ರಿನರ್ಸ್ ಅಲ್ವಾ ಈಗ ರೈತರು ಅವರದೇ ಆದಂತ ರೈತ ಉತ್ಪಾದಕ ಕಂಪನಿ ಅಂತ ಮಾಡ್ಕೋತಾ ಇದ್ದಾರೆ ಆ ಆತರ ಸಂಘಟನೆಗಳು ತರ ರೈತರ ಕಂಪನಿಗಳು ನಿಮ್ಮ ತಾಂತ್ರಿಕತೆಗಳನ್ನ ಬಳಸ್ಕೊಂಡು ಉತ್ಪನ್ನವನ್ನ ಮಾರಾಟ ಮಾಡಿ ಆದಾಯ ಗಳಿಸ್ಬೋದು ಅಂತಂತೀರಾ ಖಂಡಿತವಾಗ್ಲೂ ಮಾಡ್ಬೋದು ಖಂಡಿತವಾಗ್ಲೂ ಮಾಡ್ಬೋದು ಅದೇನೆ ಕಮ್ಯುನಿಟಿ ಮಾರ್ಕೆಟಿಂಗ್ ಆ ತರದಲ್ಲಿ ಹೋದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಈಗ ಚಿಕ್ಕಿ ಈಗ ಸ್ಪೈರೋಲಿನ ಅವರು ಅವ್ರದೇ ಆದ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ ಸೊ ಅವರು ಅವರೇ ಪಾಚಿ ಬೆಳಿತಾರೆ ಅವರೇ ಚಿಕ್ಕಿಗೆ ಟ್ರೈನಿಂಗ್ ನನ್ನ ಹತ್ರನೇ ಕರ್ಕೊಂಡ್ಬಂದು ಹೆಂಗಸರು ಮಕ್ಕಳು ಎಲ್ಲರಿಗೂ ತರಬೇತಿನೂ ತಗೋತಾರೆ ಅವ್ರದೇ ಆದ ಒಂದು ಸಂಘಟನೆ ಮಾಡ್ಕೊಂಡು ಅದನ್ನ ಮಾರ್ತಿದ್ದಾರೆ ಈ ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಕೊಡ್ತಾರೆ ಬೇರೆ ಎಲ್ಲದಕ್ಕೂ ಸೊ ಕೊಡ್ತಿದ್ದಾರೆ ಆಗ್ಲೇ ನಡೀತಾ ಇದೆ ಚೆನ್ನಾಗಿ ಸುಮಾರು ಸ್ಟೇಟ್ಗಳಲ್ಲಿ ಒರಿಸ್ಸಾ ಆಂಧ್ರಪ್ರದೇಶ ಕರ್ನಾಟಕ ತಮಿಳುನಾಡಲ್ಲಿ ನಡೀತಾ ಇದೆ ತುಮಕೂರಲ್ಲಿ ಜೋರಾಗಿ ನಡೀತಾ ಇದೆ ಸೊ ಅವ್ರ ಸ್ಪೈರ್ಲಿನ ಫೌಂಡೇಶನ್ ಅಂತ ಇದಾರೆ ಸೊ ಅವ್ರು ಮಾಡ್ತಿದ್ದಾರೆ ಸೊ ಅದೇ ತರ ಯಾವ್ದಾದ್ರು ಖಂಡಿತವಾಗ್ಲೂ ಅವರಾಗ ಅವರೇ ಒಂದು ಶುರು ಮಾಡಿಕೊಂಡು ಮಾಡಬಹುದು ಡಾಕ್ಟರ್ ಚೇತನ್ ಅವರೇ ಸಿ ಎಫ್ ಆರ್ ಐ ಸಂಸ್ಥೆ ಅನೇಕ ತಾಂತ್ರಿಕತೆಗಳನ್ನು ಅದು ವಿಶೇಷವಾಗಿ ಆಹಾರ ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಪಡಿಸಿದೆ ನಿಮ್ಮ ಉದ್ದೇಶ ಏನು ಅಂತಂದರೆ ಆಹಾರ ಸಾಂಪ್ರದಾಯಿಕವಾಗಿರಬೇಕು ಅದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ದೇಹಕ್ಕೆ ಸಿಗಬೇಕು ತಿನ್ನೋರಿಗೂ ಆಗಬೇಕು ದೇಹಕ್ಕೂ ಕೂಡ ಹಿತವಾಗಬೇಕು ಭಾಳ ಸೊಗಸಾಗಿ ವಿಚಾರಗಳನ್ನು ತಾವು ಮಂಡಿಸಿದ್ರಿ ಅಲ್ವಾ ಆದರೆ ಇನ್ನೂ ಅನುಮಾನಗಳು ನಮ್ಮ ಕೇಳೋದ್ರಲ್ಲಿ ಇರಬಹುದು ಹಾಗಾಗಿ ಅವರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಡಾಕ್ಟರ್ ಚೇತನ್ ಅವರೇ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಎಂಟು ಎರಡು ಸೊನ್ನೆ ಇನ್ನೊಮ್ಮೆ ಹೇಳ್ತೀರಾ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಎಂಟು ಎರಡು ಸೊನ್ನೆ ಇನ್ನೂ ಒಂದು ಸರಿ ಹೇಳ್ಬಿಡಿ ಮೇಡಮ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಎಂಟು ಎರಡು ಸೊನ್ನೆ ಇಲ್ಲಾಂದರೆ ಚೇತನಾ ಆರ್ ಅಟ್ ಸಿ ಎಫ್ ಟಿ ಆರ್ ಐ ಡಾಟ್ ರೆಸ್ ಡಾಟ್ ಇನ್ ಸಿ ಸಿಹೆಚ್ ಇ ಟಿ ಹೆಚ್ ಎ ಎನ್ ಎ ಆರ್ ಅಟ್ ದ ರೇಟ್ ಆಫ್ ಸಿ ಎಫ್ ಟಿ ಆರ್ ಐ ಡಾಟ್ ಆರ್ ಇ ಎಸ್ ಡಾಟ್ ಐ ಎನ್ ಇದು ನಿಮ್ಮ ಇಮೇಲ್ ವಿಳಾಸ ಇಲ್ಲಿಗೂ ಕೂಡ ನಿಮಗೆ ಮೇಲ್ ಕಳಿಸ್ಬೋದು ಫೋನ್ ಎತ್ತಲಿಲ್ಲ ಅಂದರೆ ದಯವಿಟ್ಟು ಮೆಸೇಜ್ ಮಾಡಿ ದಯವಿಟ್ಟು ವಾಪಸ್ಸು ಉತ್ತರ ಕೊಡ್ತೀನಿ ಒಳ್ಳೇದು ಡಾಕ್ಟರ್ ಚೇತನ್ ಅವರೇ ಇದುವರೆಗೂ ಸಾಂಪ್ರದಾಯಿಕ ಆಹಾರ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ ವಂದನೆಗಳು ನಮಸ್ಕಾರ ನಮಸ್ಕಾರ ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ ಸಾಂಪ್ರದಾಯಿಕ ಆಹಾರ ತಾಂತ್ರಿಕತೆಗಳು ಈ ಕುರಿತು ಇದುವರೆಗೂ ಮೈಸೂರಿನ ಸಿಎಫ್ಟಿಆರ್ಐನ ವಿಜ್ಞಾನಿ ಡಾ ಆರ್ ಚೇತನಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ನಮ್ಮ ಮುಂದಿನ ವಾರದ ಈ ಸರಣಿಯಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕಾ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಕಂಪನಿಯ ನಿರ್ದೇಶಕರಾದ ಎನ್ ಕೆ ನಾಗೇಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುತ್ತದೆ ಸಮಪಾಲು ಎಂಬುದೇ ಕಂಪನಿ ಅಧ್ಯಯ ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ ಬೆಳೆಯೋಣ ಮೌಲ್ಯ ಬದ್ಧಿಸಿ ಮಾರೋಣ ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ ಕೃಷಿಯು ಕೂಡ ಉದ್ಯಮ ಸಾಧಿಸಿಕೋರೋಣ ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ ಸಮುದ್ರ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ ಕಂಪನಿ ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ ನಮ್ಮ ಕಂಪನಿ ಇದು ನಮ್ಮ ಕಂಪನಿ ನಮ್ಮ ಕಂಪನಿ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಮೂರ್ತಿ ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ